ಆತ್ಮೀಯ ವೀಕ್ಷಕರೇ, ತಾವು ನೋಡ್ತಿದ್ದೀರ ನಿಮ್ಮ ನೆಚ್ಚಿನ ವಾಹಿನಿ ದೈಜಿವರ್ಲ್ಡ್ 247. ಇಂದು ಸೋಮವಾರ 6 PM ಲೈವ್. ಇದು ಉಡುಪಿ ಸ್ಟುಡಿಯೋದಿಂದ ನೇರ ಪ್ರಸಾರ. 6 PM ಲೈವ್ಗೆ ಆತ್ಮೀಯ ಸ್ವಾಗತ. SSLC ಪರೀಕ್ಷೆಯ ಪೂರ್ವ ಸಿದ್ಧತಾ ಪರೀಕ್ಷೆ ರಾಜ್ಯ ಮಟ್ಟದ್ದು ಆರಂಭಗೊಂಡಿದೆ. ಇವತ್ತು ಫಸ್ಟ್ ಲ್ಯಾಂಗ್ವೇಜ್, ಕೆಲವರಿಗೆ ಇಂಗ್ಲೀಷ್, ಕೆಲವರಿಗೆ ಹಿಂದಿ, ಕೆಲವರಿಗೆ ಕನ್ನಡ. ಹೀಗಿರುವಾಗ ಇನ್ನು ಕೆಲವೇ ದಿವಸಗಳಿವೆ, ಸುಮಾರು ಒಂದು 35-36 ದಿವಸಗಳಿವೆ ಪಬ್ಲಿಕ್ ಪರೀಕ್ಷೆಗೆ. ಪ್ರತಿ ವರ್ಷ ಉಡುಪಿ ಜಿಲ್ಲೆ ಪ್ರಥಮ ಸ್ಥಾನದಲ್ಲಿ ಕಂಗೊಳಿಸ್ತಿದೆ ರಾಜ್ಯ ಮಟ್ಟದಲ್ಲಿ. ಮತ್ತು ನಿರಂತರವಾದಂಥ ಪ್ರಯತ್ನ ಎಲ್ಲ ಪ್ರೌಢಶಾಲೆಯ 10ನೇ ತರಗತಿಯ ಅಧ್ಯಾಪಕರು, ಶಿಕ್ಷಕರು, ಸಿಬ್ಬಂದಿ ವರ್ಗ, ಪ್ರಾಂಶುಪಾಲರು, ಆಡಳಿತ ಮಂಡಳಿ ಜೊತೆಗೆ ಅಧಿಕಾರಿ ವರ್ಗ ಮಾಡ್ತಾಯಿದೆ. ಈ ನಿಟ್ಟಿನಲ್ಲಿ ನಮ್ಮ ಹೆತ್ತವರು ಕೂಡ ಶಿಕ್ಷಕರೊಂದಿಗೆ ಸಹಕಾರವನ್ನು ಕೊಡ್ತಿದ್ದಾರೆ. ಎಲ್ಲರ ಉದ್ದೇಶ ಒಂದೇ, 100% ಫಲಿತಾಂಶ ಶಾಲೆಯಲ್ಲಿ, ಜಿಲ್ಲೆಯನ್ನು ಟಾಪಿಗೆ ತರುವುದು ಹೇಗೆ, ಇದರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮಂತಿಗಿದ್ದಾರೆ ಖ್ಯಾತ ಶಿಕ್ಷಣ ತಜ್ಞ, ಪ್ರಾಯೋಗಿಕವಾಗಿ ಹಲವಾರು ಕ್ಷೇತ್ರಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡವರು, ಈಗ ಪ್ರಸ್ತುತ ಬ್ರಹ್ಮರ ವಲಯದ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿದ್ದಾರೆ OR ಪ್ರಕಾಶ್ ಅವರು. ಅವರ ಜೊತೆಗಿದ್ದಾರೆ ಓರ್ವ ಹೆತ್ತವರಾಗಿ, ಪೇರೆಂಟ್ಸ್ಗಳಾಗಿ, ಮಕ್ಕಳು ಪರೀಕ್ಷೆ ಸಿದ್ಧತೆ ಮಾಡುತ್ತಿರುವಂತಾಗ ಹೆತ್ತವರಿಗೂ ಕೂಡ ಪರೀಕ್ಷೆ, ಅವರ ಕೆಲವು ನಿಲುವುಗಳಿರ್ತವೆ, ಕೆಲವು ಆಶೆಗಳಿರ್ತವೆ, ಕೆಲವು ಜಿಜ್ಞಾಸೆಗಳಿರ್ತವೆ ಮತ್ತು ಕೆಲವು ಅಭಿಪ್ರಾಯಗಳಿವೆ. ಇದನ್ನು ನಮ್ಮನಿಗೆ ಹಂಚಿಕೊಳ್ಳಿಕ್ಕಿದ್ದಾರೆ ಆ್ಯಸ್ ಎ ಪೇರೆಂಟ್ ಸುಮನ್ ವಿ ಆಚಾರ್ಯ. ತಮಗಿಬ್ಬರೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಿದ್ದೇನೆ. ನಮಸ್ಕಾರ ಬಿ ಓ ಸರ್ ಅವರೇ, ಹೇಗಿದೆ ಬ್ರಹ್ಮವರ ಕ್ಷೇತ್ರ? ತಮ್ಮ ಅಡಿಯಲ್ಲಿದೆ, ತಮ್ಮ ಅಡಿಯಲ್ಲಿ ಅನೇಕ ಪ್ರೌಢಶಾಲೆಗಳು ಬರ್ತವೆ, ಯಾವ ರೀತಿಯಲ್ಲಿ ಇದೆ ತಯಾರಿ? ಭಾಳ ಸಂತೋಷ ಸರ್. ಬ್ರಹ್ಮಾವರ ವಲಯ, ನಾವೊಂದು ಈ ವರ್ಷದ ಆರಂಭದಲ್ಲೇ ನಾವೊಂದು ಎಲ್ಲ ಮುಖ್ಯ ಶಿಕ್ಷಕರ ಒಂದು ಸಭೆ ಕರೆದು ಅವರೆಲ್ಲರಿಗೂ ಒಂದು ವಿಷನನ್ನು ನಾನು ಅವ್ರ ಮುಂದೆ ಇಟ್ಟೆ. ಈಗ ಉಡುಪಿ, ಸಾಮಾನ್ಯವಾಗಿ ನಾನು ಉಡುಪಿ ಜಿಲ್ಲೆಯವನಲ್ಲ, ನಾನು ದೂರದಿಂದ ಕೂತು ನೋಡಿದಾಗ ಉಡುಪಿ ಯಾವಾಗಲೂ ಪ್ರಥಮ ಅಥವಾ ದ್ವಿತೀಯ ಬರ್ತಾ ಇತ್ತು. ಈಗ ಒಂದು ವರ್ಷದ ಹಿಂದೆ ಇದು ಉಡುಪಿ 5ನೇ ಸ್ಥಾನಕ್ಕೆ ಹೋಗ್ಬಿಟ್ಟಿದೆ. ನಾವು ಏನಾದರೂ ಮಾಡಿ ಉಡುಪಿಯನ್ನು ಪ್ರಥಮ ಸ್ಥಾನಕ್ಕೆ ತರೋದಕ್ಕೆ ಮಾಡಲೇಬೇಕು. ಸೊ ಹೇಗೆ ಮಾಡೋಣ ಅಂತ ಒಂದು ಕೊಟ್ಟಾಗ ನಮ್ಮ ಎಲ್ಲ ಮುಖ್ಯ ಶಿಕ್ಷಕರು ಸೇರಿ ಒಂದು ಅದ್ಭುತವಾದ ಒಂದು ಟರ್ಮನ್ನು ಕೊಟ್ಟರು, ನಿರೀಕ್ಷೆ 2020 ಅಂತ, ನಿರೀಕ್ಷೆ 2020 ಅಂತ ಒಂದು ಟರ್ಮನ್ನು ಕೊಟ್ಟರು. ನಾವು ಆ ಟರ್ಮನ್ನು, ಆ ಒಂದು ಸ್ಲೋಗನನ್ನು ಇಟ್ಕೊಂಡು, ಕ್ಯಾಚಿ ಸ್ಟೇಟ್ಮೆಂಟನ್ನು ಇಟ್ಕೊಂಡು ನಾವೀಗ ಭಾಳ ಪ್ರಯತ್ನ, ಇಡೀ ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ದೀವಿ. ಈ ನಮ್ಮ ಉದ್ದೇಶ ಇಷ್ಟು, 1, ಉಡುಪಿ 1 ಸ್ಥಾನಕ್ಕೆ ಬರಲೇಬೇಕು. ಅದರಲ್ಲಿ ಸಾಧ್ಯ ಆದರೆ, ಭಗವಂತನ ಇಚ್ಛೆನೂ ಹಾಗೆ ಇದ್ದರೆ, ನಮ್ಮ ಎಲ್ಲ ಪೋಷಕರು ಮತ್ತು ಮಕ್ಕಳು ಎಲ್ಲರೂ ಸಹಾಯ ಮಾಡೋದಾದರೆ ಬ್ರಹ್ಮಾವರ ಫಸ್ಟ್ ಬರಬೇಕು. ಬ್ರಹ್ಮಾವರ ಫಸ್ಟ್ ಇದೆ, ಸ್ಟ್ಯಾಟಿಸ್ಟಿಕ್ಲಿ ಫಸ್ಟ್ ಇದೆ, ಸ್ಪೋರ್ಟ್ಸ್ನಲ್ಲಿ ಫಸ್ಟ್ ಇದೆ, ರೈಟ್, ಇದರಲ್ಲಿ ಕೂಡ ಶೇಕಡಾವಾರು ನೀವು ನೋಡಿದರೆ ಕ್ವಾಲಿಟಿ ವೈಸ್ ಫಸ್ಟ್ ಇದೆ. ಹೌದು, ಹಿರಿಮೆ ಗರಿಮೆ ಆ ಕ್ಷೇತ್ರದ ಮುಖ್ಯ ಶಿಕ್ಷಕರು, ಶಾಲಾ ಸಿಬ್ಬಂದಿ ವರ್ಗದವರು ಇಟ್ಕೊಂಡಿದ್ದಾರೆ. ಹೌದು ಸರಿ. ಈಗ ನನಗೊಂದು ಈ ಪ್ರಶ್ನೆ, ನಮ್ಮ ರಾಜ್ಯದಲ್ಲಿ ಹಲವಾರು ಜಿಲ್ಲೆಗಳಿವೆ, ಈ ಜಿಲ್ಲೆಗಳಲ್ಲಿ ನಾವು SSLCಯಲ್ಲಿ ಫಸ್ಟ್ ಬರಬೇಕೆಂಬುದು ಇದೆ, ಯಾಕೆಂದರೆ ಫಸ್ಟ್ ಬಂದ ಕೂಡಲೇ ಹೆಸರು ಶಿಕ್ಷಣಾಧಿಕಾರಿಗೆ, DDPIಗೆ, ಎಲ್ಲರಿಗೂ ಬರುತ್ತೆ. ಈ ಒಂದು ರೇಸಿನಲ್ಲಿ ಎಲ್ಲಿಯೋ ಅವ್ಯವಹಾರಗಳು, ನಕಲುಗಳು ನಡೆಯುವುದಿಲ್ಲವೇ, ಮಾಸ್ ಕಾಪಿಂಗ್ ನಡೆಯುವುದಿಲ್ಲವ? ಅಲ್ಲ, ಒಂದು ನಾನು ನೇರವಾಗಿ ಅದನ್ನು ಯಾವುದೇ ರೀತಿ ರ್ಯಾಂಕಿಂಗ್ ಬೇಕಾ ಅಂತ ಕೇಳೋದು ನಾನು. ಹೌದು ಅಲ್ಲ, ರ್ಯಾಂಕಿಂಗ್ ಬೇಕಾ ಅನ್ನೋದು ಖಂಡಿತ ಬೇಕಾಗುತ್ತೆ. ರ್ಯಾಂಕಿಂಗ್ ಅನ್ನೋ ವ್ಯವಸ್ಥೆ, ತರತಮಗಳು, ಡಿಗ್ರೀಸ್ ಬೇಕೇ ಬೇಕು. ಯಾವುದೇ ಒಬ್ಬ 100 ಜನ ರೇಸಿಂಗ್ ನಿಂತಾಗ ಅದರಲ್ಲಿ ಫಸ್ಟ್ ಯಾರು, ಸೆಕೆಂಡ್ ಯಾರು, ಥರ್ಡ್ ಯಾರು ಅಂತ ಒಂದು ರ್ಯಾಂಕಿಂಗ್ ಮಾಡಲೇಬೇಕಾಗುತ್ತೆ. ಕರೆಕ್ಟ್. ಇಲ್ಲದೇ ಇದ್ದರೆ ನಾವು ಅದರಲ್ಲಿ ಬೆಸ್ಟನ್ನು ಪಿಕೌಟ್ ಮಾಡೋಕ್ಕೆ ಆಗೋದೇ ಇಲ್ಲ. ಒಂದು ತರಕಾರಿ ಮಾರ್ಕೆಟ್ಗೆ ಹೋದ್ರೂ ಆ ತರಕಾರಿನಲ್ಲೂ ಬೆಸ್ಟ್ ತರಕಾರಿ, ಅದಕ್ಕೆ 10 ರೂಪಾಯಿ ರೇಟು, ಇದಕ್ಕೆ 8 ರೂಪಾಯಿ ರೇಟು, ಇದಕ್ಕೆ 5 ರೂಪಾಯಿ ರೇಟು ಅಂತ ಕ್ಯಾಟಗರಿ ಮಾಡಿಟ್ಟಿರ್ತಾರೆ. ಕ್ಯಾಟಗರಿ ಮಾಡೋದೇ ಪರ್ ಸೆ ತಪ್ಪಲ್ಲ. ಆದರೆ ಈ ಉಡುಪಿ ಜಿಲ್ಲೆಯ ಒಂದು ಇತಿಹಾಸನ ನೋಡೋದಾದರೆ, ಈ ಕರಾವಳಿ ಜಿಲ್ಲೆಗಳ ಇತಿಹಾಸ ನೋಡೋದಾದರೆ, ಇದರಲ್ಲಿ ಅಬ್ಸಲ್ಯೂಟ್ಲ ಯಾವುದೇ ರೀತಿಯ ಕಾಪಿ ಆಗಲಿ, ಮಾಲ್ ಪ್ರಾಕ್ಟೀಸಸ್ ಆಗಲಿ, ಇಲ್ಲದಲ್ಲಿ ಅದ್ಭುತವಾದ 100ಕ್ಕೆ 100ರಷ್ಟು ಪ್ರಾಮಾಣಿಕವಾದ ಒಂದು ರಿಸಲ್ಟ್ ಬರುವಂಥ ಒಂದು ಟ್ರ್ಯಾಕ್ ರೆಕಾರ್ಡ್ ಇದಕ್ಕಿದೆ. ಸೊ ಹಾಗಾಗಿ ನಮ್ಮ ಆಸೆ ಏನಂದರೆ, ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟರೆ, ಈಗ ಭಗವಾನ್ ಯೇಸು ಕ್ರಿಸ್ತ ಒಂದು ಮಾತು ಹೇಳ್ತಾರೆ, ಆ್ಯಸ್ ಯು ಸೋ ಯು ರೀಪ್, ನಾನು ಬಿತ್ತಿದಂತೆ ಬೆಳಿತೀನಿ ಅಂತ. ನಾನು ಪ್ರಾಮಾಣಿಕತೆಯನ್ನು ಬಿತ್ತಿ ಪ್ರಾಮಾಣಿಕವಾಗಿ ರಿಸಲ್ಟ್ ಬರಬೇಕು ಅಂತ ನಮ್ಮ ಎಕ್ಸ್ಪೆಕ್ಟೇಷನ್. ಸರಿ, ಬರುತ್ತೆ ಅಂತ ನಮ್ಮ. ಸರಿ ಮೇಡಮ್ ಸುಮನ್ ರವರೇ, 9ನೇ ಪಾಸ್ ಆದ ಕೂಡಲೇ ಮಗು
ಮೊದಲು ತಾಯಿ ಹೇಳೋದು ಗೊತ್ತಾಯ್ತಲ್ಲ ಬರುವ ವರ್ಷ ನೀನು 10ನೇ, ರಿಕ್ಷಾ ಚಾಲಕ ಕೂಡ ಹೇಳೋದು ಹಾಂ ಇನ್ನೂ 10ನೇ ಅಲ್ವಾ ಅಂತ ಹೇಳಿ, ಶಾಲೆಯವರು ಕೂಡ ಹೇಳೋದು, ತರಗತಿಗೆ ಬಂದ ಕೂಡಲೇ ಕ್ಲಾಸ್ ಟೀಚರ್ ಹೇಳೋದು, ಸರ್ ರಿಮೆಂಬರ್ ಯುವರ್ ಇನ್ ದ 10th ಸ್ಟ್ಯಾಂಡರ್ಡ್. ಈ ಒತ್ತಡವನ್ನು June 1 ತಾರೀಕಿಗೆ ಪ್ಯಾರೆಂಟು, ನೇಬರ್ಸು, ಟೀಚರ್ಸು ಎಲ್ಲ ತಲೆ ಮೇಲೆ ಹಾಕಿಬಿಡ್ತಾರೆ, ಇದು ಎಷ್ಟು ಮಟ್ಟಿಗೆ ಸರಿ ಆ್ಯಸ್ ಎ ಪ್ಯಾರೆಂಟ್? ನಾವು ಮಕ್ಕಳಿಗೆ ಒತ್ತಡ ಹಾಕೋದಕ್ಕಿಂತ ಪ್ರೋತ್ಸಾಹಿಸುವುದು ಮುಖ್ಯ. ನೀನು ಪಾಸ್ ಆಗ್ತಿ, ಒಳ್ಳೆ ಅಂಕ ತೆಗಿ, ನಿನ್ನ ಶ್ರಮವನ್ನು ನೀನು ಕೊಡು, ದಿನ ದಿನದ ಪಾಠವನ್ನು ನೀನು ಓದು, ಅರ್ಥ ಆಗೋದನ್ನು ಪುನಃ ಕೇಳು, ಅರ್ಥ ಮಾಡಿಕೋ. ನಿಂಗೆ ತುಂಬ ಕಷ್ಟ ಆದರೆ ಅದನ್ನೊಂದು ಭಾವಚಿತ್ರವಾಗಿ ಮಾಡಿಕೊಂಡು ಕಲಿ. ಒಂದು ಸಲ ಬಾರದಿದ್ದದನ್ನು ಎರಡು ಸಲ ಕಲಿ, ಎರಡು ಸಲ ಬಾರದಿದ್ದನ್ನು ಮೂರು ಸಲ ಕಲಿ. ಹಾಗಾಗಿ ಯಾರು ಒತ್ತಡ ಅಂತ ಹಾಕಬಾರ್ದು ಮಕ್ಕಳ ಮೇಲೆ, ಅದು ತುಂಬ ಎಕ್ಸ್ಟ್ರೀಮ್ ಆಗಿ ಹೋಗ್ತದೆ, ಡಿಪ್ರೆಷನಿಗೆ ಹೋಗಿಬಿಡ್ತಾರೆ, ನಿದ್ದೆಹೀನತೆ ಆಗುತ್ತದೆ. ಹಾಗೆಲ್ಲ ಕೆಲವು ಕಾರಣಗಳು ಮಕ್ಕಳಿಗೆ ಪರಿಣಾಮ ಬೀಳ್ತದೆ ಮಕ್ಕಳ ಮೇಲೆ. ಹಾಗಾಗಿ ಒತ್ತಡವನ್ನು ಹಾಕುವುದಕ್ಕಿಂತ ನಾವು ನಿಧಾನವಾಗಿ ಪ್ರೀತಿಯಲ್ಲಿ ಅವರನ್ನು ಸಮಾಧಾನವಾಗಿ ಕಷ್ಟಪಟ್ಟು ಕಲಿಯೋದಕ್ಕಿಂತ ಇಷ್ಟಪಟ್ಟು ಕಲಿಯುವುದು ವಾತಾವರಣ ಮೂಡಿಸಬೇಕು. ಸರಿ, ಓ ಆರ್ ಪ್ರಕಾಶ್ ರವರೇ, ಈಗ ನಿಮ್ಮ ಇಂಡಕ್ಟಿವ್ ಥಿಂಕಿಂಗ್ ಮಾಡೆಲ್ ಅಂತೇಳಿ ಯೂಟ್ಯೂಬ್ನಲ್ಲಿ ಒಂದು ಪ್ರಸಿದ್ಧವಾದಂಥ ನಿಮ್ಮದೇ ಆದಂಥ ಶೈಕ್ಷಣಿಕ ಅದರಲ್ಲಿ ಪ್ರಾಕ್ಟಿಕಲ್ ಆಗಿ ನೀವು ಇನ್ವಾಲ್ವ್ ಆಗಿದ್ದೀರಿ, ನೀವು ಅದರಲ್ಲಿ ಪ್ರಯತ್ನ ಪಟ್ಟದ್ದನ್ನು ಹೇಳಿಬಿಟ್ಟಿದ್ದೀರಿ. ಈ ಅನುಭವದ ಹಿನ್ನೆಲೆಯಲ್ಲಿ ಈಗ ಬ್ರಹ್ಮಾವರ ವಲಯದಲ್ಲಿ ಬರುವಕ್ಕಿಂತ ಮೊದಲು ತಾವು ಬೈಂದೂರಿನಲ್ಲಿದ್ದಿರಿ, ಅಲ್ಲಿಯೂ ಕೂಡ ಉತ್ತಮ ಸಾಧನೆ ತಮ್ಮ ಕಾರ್ಯ ಅವಧಿಯಲ್ಲಿ ನಡೆದಿದೆ, ಅದಕ್ಕೋಸ್ಕರ ತಮಗೆ ಕಂಗ್ರಾಚುಲೇಷನ್ಸ್ ಹೇಳ್ತಾ ಇದ್ದೇನೆ. ಈಗ ಬ್ರಹ್ಮಾವರ ವಲಯದ ನಮ್ಮ ಪ್ರೌಢಶಾಲೆಯ ಸ್ಥಿತಿಗತಿಯನ್ನು ಖುದ್ದಾಗಿ ತಾವು ಪ್ರತಿ ಶಾಲೆಗೂ ಹೋಗಿ ಕಂಡು ಕೇಳಿದ್ದೀರಿ, ಫೋನಲ್ಲಿ ಕೇಳ್ತೀರಿ, ಎಲ್ಲ ವ್ಯವಸ್ಥೆಯನ್ನು ಮಾಡ್ತೀರಿ ಎಂಬುದಾಗಿ ನನ್ನ ನಂಬಿಕೆ. ಎಷ್ಟು ಮಕ್ಕಳಿದ್ದಾರೆ ಈಗ, ಮತ್ತು ಯಾವ ರೀತಿಯ ಚಿತ್ರಣ ಇದೆ, ನಿಮಗೆ ಏನು ಅನ್ನಿಸ್ತದೆ? ಈಗ ಬ್ರಹ್ಮಾವರ ವಲಯದಲ್ಲಿ ನಾನು ಒಂದು ಸಣ್ಣ ಇತಿಹಾಸ ಹೇಳ್ಬೋದು ಅಂದರೆ, ಕಳೆದ ವರ್ಷ ಅಂದರೆ ಕಳೆದ ಶೈಕ್ಷಣಿಕ ವರ್ಷದಲ್ಲಿ ಉಡುಪಿ 2nd ಸ್ಥಾನದಲ್ಲಿ ಬಂತು. ಅದರಲ್ಲಿ ಕುಂದಾಪುರ ಉಡುಪಿಯ ವಲಯದ ಎಲ್ಲ ಜಿಲ್ಲೆಗಳನ್ನು ಎಲ್ಲ ತಾಲೂಕುಗಳನ್ನು ಗಮನಿಸಿದರೆ ಕುಂದಾಪುರ ಪ್ರಥಮ ಸ್ಥಾನದಲ್ಲಿತ್ತು, ಕಾರ್ಕಳ 2nd ಸ್ಥಾನದಲ್ಲಿತ್ತು, ಬ್ರಹ್ಮಾವರ 3nd ಸ್ಥಾನದಲ್ಲಿತ್ತು, ಬೈಂದೂರು 4th ಸ್ಥಾನದಲ್ಲಿತ್ತು, ಉಡುಪಿ ತಾಲೂಕು 5th ಸ್ಥಾನದಲ್ಲಿತ್ತು. ಸೊ ಇದಕ್ಕಿಂತ ಹಿಂದಿನ ವರ್ಷ ಅಂದರೆ ನಾನು ಬಿ ಯು ಆಗಿ ಹೋದ ವರ್ಷದ ಹಿಂದಿನ ವರ್ಷ ಕಳೆದ 5 ಕಾನ್ಸಿಕ್ಯೂಟಿವ್ ವರ್ಷಗಳಲ್ಲಿ ಬೈಂದೂರು 5nd ಸ್ಥಾನದಲ್ಲಿತ್ತು. ಸೊ ನಾನು 2 ಪ್ರಯತ್ನ ಮಾಡಿದ ಮೇಲೆ ಬೈಂದೂರು 4nd ಸ್ಥಾನಕ್ಕೆ ಬಂತು. ಸೊ ಈಗ ನನ್ನ ಪ್ರಯತ್ನ, ನಾನು ಅದನ್ನು ಈಗ ನಮ್ಮ ಬ್ರಹ್ಮಾವರ ವಲಯಕ್ಕೆ ಬರೋದಾದರೆ 2779 ಜನ ಮಕ್ಕಳು ಅಪಿಯರ್ ಆಗ್ತಾ ಇದ್ದಾರೆ. 2779 ಜನ ಮಕ್ಕಳು ಅಪಿಯರ್ ಆಗ್ತಾ ಇದ್ದಾರೆ. ಈ ಎಲ್ಲ ಮಕ್ಕಳನ್ನು ನಾವು ಒಂದಂತೂ ನಿಜ, ಎಲ್ಲ ಮಕ್ಕಳನ್ನೂ ಫಸ್ಟ್ ಕ್ಲಾಸ್ ಬರೋಕ್ಕೆ ಸಾಧ್ಯ ಇಲ್ಲ, ಎಲ್ಲ ಮಕ್ಕಳನ್ನು ಡಿಸ್ಟಿಂಕ್ಷನ್ ಬರೋಕ್ಕೆ ಸಾಧ್ಯ ಇಲ್ಲ, ಆದರೆ ಎಲ್ಲ ಮಕ್ಕಳನ್ನು ಮಿನಿಮಮ್ ಪಾಸ್ ಆಗಬಹುದು ಅಂತ ನಮ್ಮ ಯೋಚನೆ. ಇದಕ್ಕೆ ನಮ್ಮ ಬೇಸ್ ಇಷ್ಟೇ, ಎಲ್ಲ ಮಕ್ಕಳನ್ನು ಮಿನಿಮಮ್ ಅಂದರೆ 100 ದಿನಗಳ ಶಾಲೆಗೆ ಅಟೆಂಡ್ ಮಾಡಿರ್ತಾರೆ, ಎಲ್ಲ ಟೀಚರ್ಸ್ಗಳ ಕ್ಲಾಸಸ್ಸನ್ನು ಕೇಳಿರ್ತಾರೆ, ಈ ಎಲ್ಲ ಮಕ್ಕಳಿಗೂ ಮಿನಿಮಮ್ ಹೋಗಿರುತ್ತೆ. ಸೊ ನಾವು ಅದಕ್ಕೆ 3 ಕ್ಯಾಟಗರಿಯನ್ನು ಮಾಡಿಟ್ಟಿದ್ದೀವಿ. ಹೇಗೆ? ಒಂದು ABC ಕ್ಯಾಟಗರಿ ಅಂತ, ಇದು ಮಕ್ಕಳ ಮಟ್ಟಕ್ಕೆ ಹೇಳದೇ ಇದ್ದರೂ ಟೀಚರ್ಸ್ ಮಟ್ಟದಲ್ಲಿ ಚೆನ್ನಾಗಾಗಿದೆ. ಈಗ ಎ ಅಂದರೆ ಒಂದು 500 ಆ್ಯಂಡ್ ಎಬೌವ್ ತೊಗೊಳ್ಳುವಂಥ ಮಕ್ಕಳದ ಒಂದು ಗ್ರೂಪು. ಎರಡನೇದು ಒಂದು 400-500 ಸ್ವಲ್ಪ ಕಡಿಮೆ, ಒಂದು 50-60% ಗ್ರೂಪು. ಆಮೇಲೆ ಸ್ವಲ್ಪ ಪಾಸಿಗೆ ಕಷ್ಟಪಡ್ತಾ ಇರುವಂಥ ಮಕ್ಕಳು 25-30%. ಸೊ ನಾವು ಈ 3 ಕ್ಯಾಟಗರಿ ಮಕ್ಕಳಿಗೆ 3 ಬೇರೆ ಬೇರೆ ವಿಧದ ಪ್ರೋಗ್ರಾಮ್ಗಳನ್ನ ಮಾಡ್ತಾ ಇದ್ದೀವಿ. ಈಗ ಪಾಸ್ಗೆ ಆಗುವಂಥ ಮಕ್ಕಳಿಗೆ ನಾವೊಂದು ನಮ್ಮ ತಾಲೂಕಿನಲ್ಲಿ ಒಂದು ವಿಶೇಷವಾದ ಕಾರ್ಯಕ್ರಮ ಮಾಡಿದ್ವಿ, ಅದಕ್ಕೆ ನನ್ನಿಂದ ಸಾಧ್ಯ ಅಂತ ಅದಕ್ಕೊಂದು ಹೆಸರಿಟ್ವಿ, ನನ್ನಿಂದ ಸಾಧ್ಯ ಅಂತಲೇ ಹೆಸರು. ಬರಿ ಒಳ್ಳೆದುಂಟು, ಇದು ಕ್ಯಾಪ್ಷನ್ನಲ್ಲಿ ಅರ್ಧ ಮೋಟಿವೇಶನ್ ಸಿಗುತ್ತೆ, ಅರ್ಧ ಮೋಟಿವೇಶನ್. ಅಲ್ಲ, ತಾವು ಒಂದು ಮಾತು ಹೇಳಿದ್ರಿ ಮೇಡಮ್ಗೆ ಪ್ರಶ್ನೆ ಕೇಳಿದಾಗ, ಸ್ವಲ್ಪ ಒತ್ತಡ ಆದಾಗ ಆಗುತ್ತಲ್ವಾ ಮಗು 10ನೇ ಕ್ಲಾಸಿಗೆ ಬಂದ ಹಾಗೆ ಅಂತ. ಒಂದು ಅರ್ಥದಲ್ಲಿ ತೀರಾ ಕೆಟ್ಟದ್ದೇನಲ್ಲ ಅನ್ಸುತ್ತೆ, ಒಂದು ಸಣ್ಣ ಮಟ್ಟಿನ ಒತ್ತಡ. ನನಗೆ ಚೆನ್ನಾಗಿ ನೆನಪಿದೆ, ಈಗ ಯಾವುದಾದ್ರು ಮನೆಯಲ್ಲಿ ಒಬ್ಬ ಹುಡುಗ ಇರ್ತಾನೆ ಅಂತ ಇಟ್ಕೊಳ್ಳೋಣ, ಅವನಿಗೆ ಮದುವೆ ಆಗೋ ಟೈಮ್ನಲ್ಲಿ ಅಪ್ಪ ಅಮ್ಮ ಕೆಲವು ಗೈಡೆನ್ಸ್ ಕೊಡ್ತಾರೆ, ನೋಡಪ್ಪ ಇಲ್ಲಿ ತನಕ ನೀನು ಹೇಗೋ ಕಾಲ ಕಳೆದ್ಬಿಟ್ಟೆ, ಈಗ ಮದುವೆ ಆಗ್ತಾ ಇದೆಯಾ, ನಿನಗೆ ಜವಾಬ್ದಾರಿಗಳು ಬರ್ತಾ ಇದೆ, ಇನ್ಮೇಲೆ ಸ್ವಲ್ಪ ಚೆನ್ನಾಗಿ ಕೆಲಸ ಮಾಡು, ಇನ್ಮೇಲೆ ಜೀವನನ ಸೀರಿಯಸ್ ಆಗಿ ತಗೋ ಅಂತ ಹೇಳೋದ್ರಲ್ಲಿ ತಪ್ಪಿಲ್ಲ. ಹಾಗಾಗಿ 10th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ನಾವು ಒಂದು ಕಾರ್ಯಕ್ರಮನ ಮಾಡಿದ್ವಿ, ಇದು ನನ್ನಿಂದ ಸಾಧ್ಯ. ಈ ಸಾಧ್ಯ ಅನ್ನೋದ್ರಲ್ಲಿ ನಾವು
ಸಾಮಾನ್ಯವಾಗಿ ಎಲ್ಲ ಶಾಲೆಗಳಲ್ಲೂ ಒಟ್ಟು 6 ಕೇಂದ್ರಗಳನ್ನು ಗುರುತು ಮಾಡಿದ್ವಿ. ಬ್ರಹ್ಮಾವರ ವಲಯದಲ್ಲಿ 6 ಕೇಂದ್ರಗಳು. ಈ 6 ಕೇಂದ್ರಗಳಿಗೆ ಒಂದೊಂದು ಕೇಂದ್ರಕ್ಕೆ ಒಂದೊಂದು 6-8 ಶಾಲೆಗಳನ್ನು ಟ್ಯಾಗ್ ಆನ್ ಮಾಡೋದು. ಪ್ರತಿ ಶಾಲೆಯಿಂದ ಸಾಮಾನ್ಯವಾಗಿ ಫೇಲ್ ಆಗಬಹುದು ಅಂತ ಐಡೆಂಟಿಫೈ ಮಾಡಿರೋ ಮಕ್ಕಳನ್ನು ನಮ್ಮ ಶಾಲೆಗೆ ಕಳಿಸ್ಕೊಡಿ. ಒಂದು ದಿವಸ ಗೊತ್ತು ಮಾಡಿದ್ರೆ ಒಂದು ದಿವಸ ಬೆಳಗ್ಗೆ ಮಕ್ಕಳು ಬರ್ತಾ ಇದ್ದ ಹಾಗೆ ಆ ಮಕ್ಕಳಿಗೆ ಒಂದು ಟೆಸ್ಟನ್ನು ಕೊಡ್ತೀವಿ. ಆ ಟೆಸ್ಟಲ್ಲಿ ಏನಿರುತ್ತೆ, ಮಗು ನಿಜವಾಗ್ಲೂ ಮೊದಲು ಹೇಳೋದಿಲ್ಲ, ಇಲ್ಲ ನಾವು ಏನು ಹೇಳೋದಿಲ್ಲ. ಮಗು ಬರಬೇಕಾದ್ರೆ ಮಗು 9 ಗಂಟೆಗೆ ಬರುತ್ತೆ, ನಾವು ಸ್ವಲ್ಪ ಬೇಗ ಮಗುನ ಕರೆಸ್ತೀವಿ. ಮಗು ಮಕ್ಕಳು ಬಂದ ತಕ್ಷಣ ಆ ಮಕ್ಕಳಿಗೆ ಒಂದು ಟೆಸ್ಟನ್ನು ಕೊಡ್ತೀವಿ, ಇದಕ್ಕೆ ಪ್ರೀ ಟೆಸ್ಟ್ ಅಂತ. ಈಗ ಸಾಮಾನ್ಯವಾಗಿ ಟೀಚರ್ಸು ಒಂದು ಬ್ರ್ಯಾಂಡ್ ಮಾಡಿದ್ದಾರೆ ಈ ಮಗು ಫೇಲ್ ಆಗಬಹುದು ಅಂತ, ನಾವು ಟೆಸ್ಟ್ ಮಾಡ್ತೀವಿ, ಹೌದು ಈ ಮಗು ಫೇಲ್ ಆಗುತ್ತಾ ಅಥವಾ ಆ ರೇಂಜಲ್ಲಿ ಇದೆಯಾ ಅಂತ ಚೆಕ್ ಮಾಡ್ತೀವಿ. ಆ ಮಕ್ಕಳು ಪರ್ಫಾರ್ಮೆನ್ಸನ್ನು ನಾವು ವ್ಯಾಲ್ಯೂಯೇಷನ್ ಮಾಡ್ತೀವಿ, ಅನಲೈಸ್ ಮಾಡ್ತೀವಿ. ಆಮೇಲೆ 11:00-10:30 ಮಧ್ಯಾಹ್ನ 3:00-3:30 ತನಕ ಮತ್ತೆ ಕ್ಲಾಸಸ್ಸನ್ನು ಕಂಡಕ್ಟ್ ಮಾಡ್ತೀವಿ, ಅಂದರೆ ಮಗುಗೆ ಟ್ರೀಟ್ಮೆಂಟನ್ನು ಕೊಡ್ತೀವಿ ಆ ಮಗು ಲ್ಯಾಕುನಾಸನ್ನೆಲ್ಲ ಐಡೆಂಟಿಫೈ ಮಾಡಿಕೊಂಡು. 4:00 ಮತ್ತೆ ಪೋಸ್ಟ್ ಟೆಸ್ಟನ್ನು ಕೊಡ್ತೀವಿ, ನಾವು ಮಾಡಿದ ಪಾಠದ ಬಗ್ಗೆನೇ ಹೊಸ ಟೆಸ್ಟನ್ನು ಕೊಡ್ತೀವಿ. ತಮಗೆ ಭಾಳ ಆಶ್ಚರ್ಯ ಆಗ್ಬೋದು, ಇಲ್ಲಿ ನಾನು ಆನ್ ರೆಕಾರ್ಡ್ ಹೇಳ್ತಾ ಇದ್ದೀನಿ ಎಷ್ಟು ಅದ್ಭುತವಾದ ಪರ್ಫಾರ್ಮೆನ್ಸ್ ಇದೆ ಅಂದರೆ, 1 ತೊಗೊಂಡಂಥ ಪ್ರೀ ಟೆಸ್ಟ್ನಲ್ಲಿ 1 ತೊಗೊಂಡಂಥ ಮಕ್ಕಳು 16 ತೊಗೊಂಡು ಹೋಗಿರುವಂಥ ಘಟನೆಗಳು ನನ್ನ ಹತ್ರ ಇದೆ. ನಿಜ, ಭಾಳ ಅದ್ಭುತವಾದ ವಿಚಾರಗಳು. ಮೇಲೆ 2 ತೊಗೊಂಡಿರ್ತಾರೆ ಮಕ್ಕಳು, ಒಂದು 12-13 ತೊಗೊಂಡಿರ್ತಾರೆ, ಭಾಳ ದೊಡ್ಡ ಜಂಪು. ಇದಕ್ಕೆ ಕಾರಣ ಏನು ಅಂತ ನಾನು ಮಕ್ಕಳನ್ನ 16 ಇಂಟರ್ವ್ಯೂ ಮಾಡಿದಾಗ ಆ ಮಕ್ಕಳೆಲ್ಲ ಬೇರೆ 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 ಕಾರಣಗಳನ್ನ ಹೇಳಿದ್ರು. ಆ ಎಲ್ಲ ಕಾರಣಗಳು ಒಂದು ಕನ್ಸಾಲಿಡೇಷನ್ ಹೇಳ್ಬೋದು ಅಂದರೆ, ಮಕ್ಕಳಿಗೆ ವಾತಾವರಣ ಚೇಂಜ್ ಆದಿರ್ಬೋದು, ಟೀಚರ್ ಚೇಂಜ್ ಆದಿರ್ಬೋದು, ಆ ಮಗುಗೆ ನಾನು ಹೊಸ ವಾತಾವರಣಕ್ಕೆ ಹೋಗ್ತಿದ್ದೀನಿ, ಮ್ಯಾಥ್ಸ್ಗೆ ನನಗೊಂದು ಸ್ಪೆಷಲ್ ಪ್ಯಾಕೇಜ್ ಕೊಡ್ತಾರಂತೆ, ನಾನು ಇದರಿಂದ ಕಲಿಬೋದಂತೆ, ನಾವು ಈ ಕ್ಯಾಪ್ಷನನ್ನು ಎಲ್ಲ ಮಕ್ಕಳಿಗೂ ಹೇಳಿಬಿಟ್ಟಿದ್ದು, ಇದು ನನ್ನಿಂದ ಸಾಧ್ಯ. ಆ ಮಗುಗೆ ಬಂದ ತಕ್ಷಣ ನಾನು ಹೇಳ್ತಾ ಇದ್ದಿದ್ದು, ಮಗು ನೀನು ಯಾರೂ ಫೇಲ್ ಆಗೋಲ್ಲ, ಫೇಲ್ ಆಗೋ ಚಾನ್ಸೇ ಇಲ್ಲ, ನಿಮ್ಮ ಕೈಲಿ ಸಾಧ್ಯ ಮಾಡಿ ನಾವು ಕಳಿಸ್ತೀವಿ. ಸೊ ಈ ಮಕ್ಕಳು ಈ ಒಂದು ವಿಚಾರನ ತಗೊಂಡು ಭಾಳ ದೊಡ್ಡ ದೊಡ್ಡ ಸಾಧನೆ ಮಾಡಿದ್ದಾರೆ. ಈಗ ಮತ್ತೆ ಇವತ್ತಿಂದ ಪರೀಕ್ಷೆ ಆರಂಭ ಆಗಿದೆ ರಾಜ್ಯ ಮಟ್ಟದ್ದು. ಈ ಪರೀಕ್ಷೆಯ ರಿಸಲ್ಟ್ಸನ್ನು ನೋಡಿಕೊಂಡು ಆ ಮಕ್ಕಳು ಹೇಗೆ ಪರ್ಫಾರ್ಮ್ ಮಾಡಿದ್ದಾರೆ ಅಂಥೇಳಿ ಮತ್ತಿನ್ನೊಂದು ರೌಂಡು ಯಾವುದಾದ್ರೂ ಒಂದು ಇನ್ನೊಂದು ಇದು ಸಾಧ್ಯ ಬೇರೆ ಸಬ್ಜೆಕ್ಟ್ನಲ್ಲಿ ಏನಾದರೂ ಮಾಡುವ ಅಂತ ಒಂದು ಚಿಂತನೆ ನಡೀತಾ ಇದೆ. ಸರಿ ಸರಿ. ಸಾಮಾನ್ಯವಾಗಿ ಸುಮನ್ ಮೇಡಮ್, ತಾವು SSLC ಮಾಡಿ ಒಂದು 30 ಆಗಿರ್ಬೋದು, ಆವಾಗಿನ ಸಬ್ಜೆಕ್ಟ್ಸ್ಗಳನ್ನು ನೋಡಿದರೆ ಹೆಚ್ಚಂದರೆ ಒಂದು 10-15 ಚಾಪ್ಟರ್ಸ್ಗಳು. ಈಗ ನೀವು ಒಂದು ಸೋಷಲ್ ಸೈನ್ಸನ್ನೇ ತೆಗೆದುಕೊಂಡ್ರೆ, ಮ್ಯಾಥ್ಸನ್ನು ತೆಗೆದುಕೊಂಡ್ರೆ ನಿಯರ್ಲಿ 41 ಚಾಪ್ಟರ್ಸ್ ಸೋಷಲ್ ಸೈನ್ಸ್ನಲ್ಲಿ. ಈಗ ಸೋಷಲ್ ಸೈನ್ಸ್ ಆಗಿ ಉಳಿದುಕೊಂಡಿಲ್ಲ, ಅದರಲ್ಲಿ ಬಿಸ್ನೆಸ್ ಸ್ಟಡೀಸ್ ಇದೆ, ಇಕೊನಾಮಿಕ್ಸ್ ಇದೆ, ಸೋಷಿಯಾಲಜಿ ಇದೆ, ಮತ್ತು ಜಿಯೋಗ್ರಫಿ ಅದೆಲ್ಲ ಇದ್ದದ್ದೇ. ಇದನ್ನೆಲ್ಲ ಆ್ಯಡ್ ಮಾಡುತ್ತಾ ಮಾಡುತ್ತಾ ಹೋಗುವಾಗ ಮೀನ್ ಮಾಡ್ಯೂಲ್ ಆಗೋದು ಕಾಮರ್ಸ್ನದ್ದು ಎಲ್ಲ 10th ಬಂದಿದೆ. ಇಷ್ಟೆಲ್ಲ ಕೊಟ್ಟು ಅಷ್ಟೆಲ್ಲ ಪಡೆದುಕೊಳ್ಳುವಂಥದ್ದು ಒಂದು ರೀತಿಯಲ್ಲಿ ಸಬ್ಜೆಕ್ಟ್ ಜಾಸ್ತಿ ಆಗುತ್ತಂತೆ ಆ್ಯಸ್ ಎ ಪ್ಯಾರೆಂಟ್ ನಿಮ್ಗೆ ಅನ್ನಿಸೋದಿಲ್ವ? ಈಗ ಕಾಲಕ್ಕೆ ತಕ್ಕಂತೆ ಕೋಲ ಕಟ್ಟಬೇಕು ಹೇಳ್ತಾರಲ್ಲ, ಹಾಗೆ ಆಗಿದೆ. ಅಂದ್ರೆ ನಿಮ್ಮ ಪ್ರಕಾರ ನಮ್ಮ ಮಕ್ಕಳು ಜೀನಿಯಸ್. ಈಗ ಖಂಡಿತವಾಗ್ಲೂ ಜೀನಿಯಸ್. ಈಗ ಹುಟ್ಟಿದ ಮಗುವಿಗೆ ಮೊಬೈಲ್ ಕೊಟ್ಟರೆ ಚೆನ್ನಾಗಿ ಊಟ ಮಾಡ್ತದೆ, ಹಾಗೆ ಆಗಿ ಈಗಿನ ಮಕ್ಕಳ ಬೆಳವಣಿಗೆಗೋಸ್ಕರ ಆಗಿ ಅಂತ ಎಜುಕೇಶನ್ ಮಿನಿಸ್ಟರ್ ಆ ರೀತಿ ಸಿಲೆಬಸ್ ಅನ್ನು ಮಾಡಿಟ್ಟಿದ್ದಾರೆ. ಆದರೆ ಕೆಲವೊಮ್ಮೆ ಸ್ವಲ್ಪ ಕಮ್ಮಿ ಕಲಿಯುವ ಮಕ್ಕಳಿಗೆ ಅದು ಒತ್ತಡ ಅಂತ ಅನಿಸ್ಬೋದು, ಅದು ವೆರಿ ಬ್ರಿಲಿಯಂಟ್ ಸ್ಟೂಡೆಂಟಿಗೆ ಅದು ಈಸಿ ಅಂತ ಅನಿಸ್ಬೋದು. ತೀರ ಇನ್ನೂ ಪಾಸ್ ಆಗಲಿಕ್ಕೆ ಕಷ್ಟ ಆಗುವವರಿಗೆ ಯಾಕಪ್ಪ ಇಷ್ಟಾದರೂ ಮಾಡಿದ್ದಾರೆ, ನಾವು ಸ್ಟೇಟ್ ಸಿಲೆಬಸ್ಸಿಗೆ ಹೋಗುವ, ಸ್ಟೇಟ್ ಸ್ಕೂಲ್ ಸಿಲೆಬಸ್ ಈಸಿ ಇರ್ತದೆ ಅಂತ ಜಂಪ್ ಸ್ಕಿಪ್ ಮಾಡುವವರು ಇದ್ದಾರೆ. ಆ ರೀತಿ ಹೇಳಲಿಕ್ಕೆ ಹೋದರೆ ನಾನು ಸುರಿಗೆ ಹೇಳಿದಾಗೆ ಕಾಲಕ್ಕೆ ತಕ್ಕಂತೆ ಕೋಲ ಅಂತ ಎಜುಕೇಶನ್ ಮಿನಿಸ್ಟರ್ ಮಾಡಿದ್ದಾರೆ, ಸಿಲೆಬಸ್ ಪ್ಲಜ್ ಮಾಡಿ ಇಟ್ಟಿದ್ದಾರೆ. ಅಲ್ವಿನ್ ಅವರು, ಕಲಿಸುವಂತಹ ಮೆಥಡ್ಸ್ಗಳು ಈಗಾಗಲೇ ಬದಲಾಗಿದೆ. ಮೊದಲು ಒಂದು ಕಾಲದಲ್ಲಿ ಏನಾಗ್ತಾ ಇತ್ತು ಅಂದ್ರೆ ಬಹಳ ಟ್ರೆಡಿಷನಲ್ ಆಗಿ ಚಾಕ್ ಅಂಡ್ ಟಾಕ್ ಅಲ್ಲಿ ಕಲಿಸೋ, ಅವಾಗ ಬಹಳ ಹೊರೆ ಅನಿಸೋದು ಮಗುಗೆ ಇಷ್ಟೆಲ್ಲ ನೆನ್ಪಿಟ್ಕೋಬೇಕು ಅಂತ. ಈಗ ನನಗೆ ನಂದೇ ನಮ್ಮ ಬ್ರಹ್ಮಾವರದ್ದೇ ಮೂಡುಗಿಳಿಯಾರು ಶಾಲೆ ಇದೆ, ಮೂಡುಗಿಳಿಯಾರ ಶಾಲೆಯಲ್ಲಿ ನಟರಾಜ್ ಅಂತ, ಹೌದು ನಮ್ಮ ಆಫೀಸ್ ಪಕ್ಕದಲ್ಲೇ ಇದೆ, ನಟರಾಜ್ ಅಂತ ಒಬ್ಬರು ಸೋಷಿಯಲ್ ಸ್ಟಡೀಸ್ ಟೀಚರು. ಅವರು ಮೇಡಮ್ ಹೇಳಿದ್ದು ಈಗ ತಾವು ಹೇಳೋದಾಗೆ 42 ಚಾಪ್ಟರ್ ಇದೆ ನಿಜ, ಅದಕ್ಕೆ ಮಕ್ಕಳಿಗೆ ನೆನಪಿಟ್ಕೊಳ್ಳೋದಕ್ಕೆ ಅನುಕೂಲ ಆಗೋ ಹಾಗೆ ಒಂದು ಕ್ವಿಜ್ ಪ್ರೋಗ್ರಾಮನ್ನು ಮಾಡಿದ್ದಾರೆ. ಈ ಯಾವುದು ಕೌನ್ ಬನೇಗ ಕರೋಡ್ಪತಿ ಈ ಟೈಪಲ್ಲಿ, ಕನ್ನಡದಲ್ಲಿ ಕನ್ನಡದ ಕೋಟ್ಯಾಧಿಪತಿ ಟೈಪಲ್ಲಿ ಎಲ್ಲ ಚಾಪ್ಟರ್ಗೂ ಒಂದು ಕ್ವಿಜ್ ಪ್ರೋಗ್ರಾಮನ್ನು ಮಾಡಿಟ್ಟಿದ್ದಾರೆ. ಮಕ್ಕಳಿಗೆ ಒಂಚೂರು ಹೊರೆಯಾಗದ ಹಾಗೆ
ಹಾಗೆ ಆನಂದವಾಗಿ ಖುಷಿಯಾಗಿ ಆಟ ಆಡೋ ರೀತಿಯಲ್ಲಿ ಕ್ವಶನ್ಸ್ ಅನ್ನು ಆನ್ಸರ್ ಮಾಡೋ ಒಂದು ಪ್ರಯತ್ನ ಮಾಡಿದ್ದಾರೆ. ಅದರಲ್ಲಿ ಮೆಮೊರಿ ಪವರ್ ಕೂಡ ಜಾಸ್ತಿ, ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ. ನನಗೆಲ್ಲೋ ಲಾಸ್ ಆಯಿತು ಅಂತ ಅನ್ಸಲ್ಲ, ಮನಸ್ಸಿಗೆ ಬೇಸರ ಆಗಲ್ಲ. ಒಂದು 10 ಸಲ ಅದನ್ನೇ ಆಟ ಆಡ್ತಾ ಕಲಿತಾ ಹೋಗ್ಬೋದು. ಈಗ ಮಕ್ಕಳಿಗೆ ಕೆಪ್ಯಾಸಿಟಿ, ನಮ್ಮ ಕಾಲಕ್ಕೂ ಈ ಕಾಲಕ್ಕೂ ಕೆಪ್ಯಾಸಿಟಿ ತಾನಾಗೇ ಹೆಚ್ಚಾಗಿದೆ. ಸೊ ಅವರಿಗೆ ನಾವು ಕಮ್ಮಿ ಕೊಟ್ಟರೆ ಎಲ್ಲೋ ಒಂದು ರೀತಿ ಅನ್ಯಾಯ ಮಾಡ್ತೀವ ಅಂತ ಅಂದ್ಕೊಂಡು, ಯಾಕಂದರೆ ಈಗ ಕಲಿಯುವಂಥ ಮೊಬೈಲ್ನಲ್ಲಿ ಇನ್ಫಾರ್ಮೇಷನ್ ಟೆಕ್ನಾಲಜಿ ಜಾಸ್ತಿ ಆಗಿದೆ, ಸ್ಟೋರ್ ಮಾಡುವಂಥ ಟೆಕ್ನಿಕ್ಸ್ ಇದೆ. ಸೊ ಅವ್ರ ಕೈಲಿ ಡೈಜೆಷನ್ ಪವರ್ ಹೆಚ್ಚಾಗಿದೆ, ಅವರಿಗೆ ತೀರಾ ಅಂಥ ಪ್ರೆಷರ್ ಆಗಲಾರ್ದು. ಆಮೇಲೆ ಭಾಳ ಕಡಿಮೆ ಸಾಮರ್ಥ್ಯ ಇರುವಂಥ ಮಕ್ಕಳಿಗೆ ಅವರು ಪಾಸಾಗೋದಕ್ಕೆ ಅಂಥ ಅಷ್ಟೆಲ್ಲ ಏನು ಓದಬೇಕಾಗಿಲ್ಲ. ಪಾಸಾಗಿ ಹೋಗಿ ಅವರ ಏರಿಯಾ ಆಫ್ ಇಂಟ್ರೆಸ್ಟನ್ನು ಮುಂದೆ ಸೆಲೆಕ್ಟ್ ಮಾಡ್ಕೋಬೋದು. ಅವನಿಗೆ ಸೋಷಿಯಲ್ ಹೆಚ್ಚು ಇಂಟ್ರೆಸ್ಟ್ ಇಲ್ಲ ಅಂದರೆ ಸೈನ್ಸಿಗೆ ಬರ್ಬೋದು, ಯಾಕೋ ಮ್ಯಾಥಮೆಟಿಕ್ಸ್ ಕಷ್ಟ ಆಗುತ್ತೆ ಅಂದರೆ ಮತ್ತೆ ಆರ್ಟ್ಸಿಗೆ ಬರ್ಬೋದು. ಈ ಥರದ ವ್ಯವಸ್ಥೆಗಳಿದ್ದಾವೆ. ಸರಿ, ಸುಮನ್ ಆಚಾರ್ಯರವರೇ, ಸಮರಕಾಲಿ ಶಸ್ತ್ರಾಭ್ಯಾಸ ಅಂತೇಳಿ ಒಂದು 35 ದಿವಸ ಇದೆ. ಕೊನೆಯ ಕ್ಷಣದಲ್ಲಿ ಆ್ಯಸ್ ಎ ಪ್ಯಾರೆಂಟ್ ಮಗುವನ್ನು ಯಾವ ರೀತಿಯಲ್ಲಿ ನೋಡ್ಕೊಳ್ಬೇಕು? ಈಗ ಎಕ್ಸಾಮ್ ನಡೀತಾ ಇರುವಾಗ ಅವರಿಗೆ ಯಾವುದೇ ರೀತಿಯಾಗಿ ಟೆನ್ಷನ್ ಹೊರೆಯನ್ನು ಕೊಡಬಾರ್ದು. ನೀನು ಇಷ್ಟೇ ತೆಗೆದುಕೊಳ್ಬೇಕು, 80% ಬರಬೇಕು. ಇಲ್ಲ, ನಿನ್ನ ಪ್ರಯತ್ನ ಮಾಡು, ಓದುವಂಥದ್ದು ಓದು, ಪರೀಕ್ಷೆದ ಏನು ಬಂದದ್ದು ಬರಿ. ಕ್ವಶನ್ ಪೇಪರ್ ನೋಡಿದ ಕೂಡಲೇ ಬ್ಲ್ಯಾಂಕ್ ಆಗಬೇಡ, ಗೊತ್ತಿದ್ದದನ್ನು ಬರೆದುಕೊಂಡು ಹೋಗು, ಎಲ್ಲಿ ಖಾಲಿ ಜಾಗ ಬಿಡಬೇಡ. ನೀನು ಓದಿದ್ದನ್ನು ಆಟೋಮ್ಯಾಟಿಕ್ ನಿಮಗೆ ನೋಡುವಾಗ ನಿಮಗೆ ಆಲೋಚನೆ ಬಂದೇ ಬರ್ತದೆ, ನೀನು ಬಂದೇ ಬರೀತೀಯ ಅಂತ ಹುರಿ ತುಂಬಿಸಿ ಅವರನ್ನು ಆಶೀರ್ವದಿಸಿ ಕಳಿಸಿದರೆ ಮಕ್ಕಳು ಹೇಗಿದ್ರೂ ಪಾಸ್ ಆಗೋದು ಆಕೆಯೇ ಆಗ್ತಾರೆ. ಸರಿ ಸರ್, ಈಗ ಮಧ್ಯೆ ಇದು ನಮ್ಮ ಪೂರ್ವ ತಯಾರಿ ಪರೀಕ್ಷೆ ರಾಜ್ಯ ಮಟ್ಟದಾಗ್ತಾ ಇದೆ, ಇದು ಕೊನೆಯ ಪರೀಕ್ಷೆ ಆ ಹುಡುಗನದ್ದು ಆ ಶಾಲೆಯಲ್ಲಿ. ಮತ್ತೆ ಆತ ಇನ್ನೊಂದು ಎಕ್ಸಾಮ್ ಸೆಂಟರ್ಗೆ ಹೋಗಬೇಕು. ಈ ಎಕ್ಸಾಮ್ ಸೆಂಟರ್ಗೆ ಹೋಗುವಾಗ ಗುರುತು ಪರಿಚಯ ಇಲ್ಲದವರು ಇರ್ತಾರೆ ಮುಂದೆ ಹಿಂದೆ. ಮಗುವಿನ ಮಾನಸಿಕ ಸಿದ್ಧತೆ ಹೇಗಿರಬೇಕು, ಏನು ಹೇಳಿಕೊಡ್ತಾರೆ ಶಾಲೆಯಲ್ಲಿ? ಅಲ್ಲ, ಒಂದು ಇದಕ್ಕೊಂದು ಸಣ್ಣ ಪ್ರಯತ್ನನ ನಾವು ಮಾಡ್ತಾ ಇದ್ದೀವಿ. ಇದಕ್ಕೆ ಸ್ವಲ್ಪ ನಾವು ಫೀಲ್ಡಲ್ಲಿ ಇದೊಂದು ತಾವು ಒಳ್ಳೆಯ ಪ್ರಶ್ನೆ ಕೇಳಿದ್ರಿ. ನಾನು ಹೊಸಬನಾಗಿ ಯಾವುದಾದ್ರೂ ಒಂದು ತಮ್ಮ ಆಫೀಸಿಗೆ ಬರೋದಕ್ಕೆ ನಾನು ಕಷ್ಟಪಟ್ಟೆ. ನಾನು ಉಡುಪಿನ ಸಾಕಷ್ಟು ವರ್ಷಗಳಿಂದ ನೋಡ್ತಾ ಇದ್ದೀನಿ, ನನಗೆ ಕೇಳೋದಕ್ಕೆ ಗೊತ್ತಿದೆ, ಆದರೂ ತಮ್ಮ ಆಫೀಸಿಗೆ ಬರೋದಕ್ಕೆ ಕಷ್ಟಪಟ್ಟೆ. ಪಾಪ 10ನೇ ಕ್ಲಾಸ್ ಓದುವಂಥ ಮಗು ಹೊಸ ಪರೀಕ್ಷಾ ಕೇಂದ್ರಕ್ಕೆ ಹೋಗೋದು ಹೇಗೆ, ಅವನು ಕಷ್ಟಪಡ್ತಾನೆ ಅನ್ನೋ ಕಾರಣಕ್ಕೆ ನಾವು ಇನ್ನೊಂದು ಸಣ್ಣ ಪರೀಕ್ಷೆನ ಮಗುನ ಒಂದು ದಿವಸ ಮೊದಲೇ ಕರ್ಕೊಂಡು ಹೋಗಿ ಒಂದು ಪರಿಚಯ ಮಾಡಿಸಿ, ಒಂದು ಪರೀಕ್ಷಾ ಕೇಂದ್ರಕ್ಕೆ ಕರ್ಕೊಂಡು ಹೋಗಿ ಪರಿಚಯ ಮಾಡಿಸಿ, ಅವನ ಸ್ಥಾನ ಎಲ್ಲಿರುತ್ತೆ, ಅವನ ರೂಮ್ ಎಲ್ಲಿರುತ್ತೆ, ಇದನ್ನು ಹೇಳಿಕೊಡಿ ಅಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೇವೆ. ಇದನ್ನು ಇದರಿಂದ ಮಗುಗೆ ಒಂದು ಸ್ವಲ್ಪ ಭಯ ಕಮ್ಮಿ ಆಗುತ್ತೆ. ನಾನು ಯಾವ ಪರೀಕ್ಷಾ ಕೇಂದ್ರಕ್ಕೆ ಹೋಗಬೇಕು, ಯಾವ ರೂಮ್ನಲ್ಲಿ ನಂದ ಸೀಟಿಂಗ್ ವ್ಯವಸ್ಥೆ ಇರುತ್ತೆ, ನಾನು ಹೇಗೆ ಕೂತ್ಕೋಬೇಕು, ಈ ಥರದ್ದು ಒಂದು ವ್ಯವಸ್ಥೆ. ಆಮೇಲೆ ಮಗುಗೆ ಭಾಳ ಮುಖ್ಯವಾಗಿ ನಾವು ಒಂದು ಹೇಳೋದು, ಈ ನೀನು ಈಗಾಗಲೇ ನಾವೊಂದು ಆ ಮಗು FA1 FA2 FA3 FA4 ಈ ಪರೀಕ್ಷೆಗಳನ್ನು ಬರೆದಿದ್ದಾನೆ. ಈಗಾಗಲೇ SA1 SA2 ಬರೆದಿದ್ದಾನೆ. ಯಾವುದು ಜಿಲ್ಲಾ ಮಟ್ಟದ ಪರೀಕ್ಷೆಗಳನ್ನು ಈಗಾಗಲೇ ಮುಗಿಸಿದ್ದಾನೆ. ಸ್ಕೂಲ್ ಪ್ರಿಪರೇಟರಿ ಆಗಿದೆ. ಇಷ್ಟೆಲ್ಲ ಪರೀಕ್ಷೆಗಳನ್ನು ಫೇಸ್ ಮಾಡಿದಂತಹ ನಿನಗೆ ಅದು ಇನ್ನೊಂದು ಪರೀಕ್ಷೆ ಅಷ್ಟೇ ಹೊರತು ಅದು ಈ ಭಯಂಕರವಾದ ಭೂತ ಏನಲ್ಲ. ನೀನು ಅಷ್ಟೊಂದೇನು ಹೆದರ್ಕೋಬೇಕು, ಅದೊಂದು ದೊಡ್ಡ ಗುಮ್ಮ ಏನಲ್ಲ. ಇದರಲ್ಲಿ 10 ಪರೀಕ್ಷೆಗಳಲ್ಲಿ ಇದು ಒಂದು ಪರೀಕ್ಷೆ ಅಷ್ಟೇ. ಆದರೆ ನೀನು ಅದನ್ನು ತಗೊಳ್ಬೇಕಾದ್ರೆ ರೈಟ್ ಆ್ಯಟಿಟ್ಯೂಡಲ್ಲಿ ತಗೋಬೇಕು. ಸೊ ಈ ಥರದ ಕೆಲವು ವಿಚಾರಗಳನ್ನು ಆ ಮಗುಗೆ ಹೇಳ್ಕಳಿಸ್ತಾ ಇದೆ. ಎಲ್ಲ ಶಿಕ್ಷಕರು ಒಂದು ಪ್ರತಿ ಶಾಲೆಯಿಂದ ಮಕ್ಕಳನ್ನು ಕರ್ಕೊಂಡು ಹೋಗಬೇಕಾದ್ರೆ ಒಬ್ಬೊಬ್ಬ ಶಿಕ್ಷಕರು ಅವರನ್ನು ಲೀಡ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಪ್ರತಿ ಪರೀಕ್ಷಾ ಕೇಂದ್ರದಲ್ಲೂ ಊಟದ ವ್ಯವಸ್ಥೆ ಈಗಾಗಲೇ ಎಲ್ಲ ಶಾಲೆಗಳಲ್ಲೂ ನಮ್ದೆಲ್ಲ ನಡೀತಾ ಇರೋದು ಸರ್ಕಾರಿ ಶಾಲೆಗಳಲ್ಲಿ ಅಥವಾ ಏಡೆಡ್ ಶಾಲೆಗಳಲ್ಲಿ ಎಲ್ಲ ಕಡೆಯೂ ಬಿಸಿ ಊಟದ ವ್ಯವಸ್ಥೆ ಇದೆ. ಆ ಮಕ್ಕಳಿಗೆ ಸಾಧ್ಯ ಆದರೆ ಮಧ್ಯದಲ್ಲಿ ಒಂದು ಪಾನೀಯದ ವ್ಯವಸ್ಥೆನೂ ಮಾಡಿ ಅಂತ ಹೇಳ್ತಾ ಇದೆ. ಸೊ ಮಕ್ಕಳು ಯಾವುದು ಡೆಸ್ಪರೇಟ್ ಆಗಿ ಮತ್ತೆ ಅಲ್ಲಿ ವ್ಯವಸ್ಥೆಗಳು ಈ ಥರದ್ದು ಏನೋ ಆಗದಾಗ ನೋಡ್ಕೋತಾ ಇದೆ. ಸೊ ಈ ಥರದ ವ್ಯವಸ್ಥೆಗಳನ್ನು ಮಾಡ್ತಾ ಇದೆ. ಮಕ್ಕಳು ಅಂಥ ಗಾಬರಿ ಆಗುವಂಥ ಕಾರಣ ಇಲ್ಲ. ಮತ್ತೊಂದು ಯೋಜನೆಯನ್ನು ನಾನು ಎಲ್ಲ ಪರೀಕ್ಷಾ ಕೇಂದ್ರದ ಮುಖ್ಯಸ್ಥರಿಗೆ ಈ ಹಿಂದೆ ಮಾಡಿಕೊಂಡಿದ್ದೆ, ಸ್ವಲ್ಪ ಪ್ಲ್ಯಾನ್ ಆಗಬೇಕು. ಪರೀಕ್ಷಾ ಅನ್ನೋದು ನಮ್ಮ ಪ್ರಧಾನಮಂತ್ರಿಗಳು ಭಾಳ ಅದ್ಭುತವಾಗಿ ಹೇಳಿದ್ದಾರೆ, ಪರೀಕ್ಷಾ ಅನ್ನೋದು ರಣರಂಗ ಅಲ್ಲ, ಅದೊಂದು ಕ್ರೀಡಾರಂಗ, ಭಾಳ ಚೆನ್ನಾಗಿ ಎಂಜಾಯ್ ಮಾಡಿ ಅಂತ. ಅದಕ್ಕೆ ನಮ್ಮ ಕಡೆಯಿಂದ ಒಂದು ವಿಚಾರ ಹೇಳ್ತಿತ್ತು, ಪರೀಕ್ಷಾ ಕೇಂದ್ರಗಳನ್ನು ಒಂದು ತಳಿರು ತೋರಣಗಳಿಂದ ಕಟ್ಟಿ ಅಲಂಕಾರ ಮಾಡಿದರೆ ಮಗು ಒಂದು ಹಬ್ಬದ ದಿವಸ ಹೋಗೋ ಹಾಗೆ. ಈಗ ನೀನು ಆಟ ಆಡೋಕ್ಕೆ ಹೋಗು ಅಂತ ಹೇಳಿದ್ರೆ ಮಗು ಎಷ್ಟು ಖುಷಿಯಿಂದ ಹೋಗುತ್ತೆ, ಗೆಲ್ತೀನೋ ಸೋಲ್ತೀನೋ ಆ ಪ್ರಶ್ನೆ ಬೇರೆ. ಆ ರೀತಿ ಒಂದು ತಳಿರು ತೋರಣಗಳಿಂದ ಕಟ್ಟಿ ಒಂದು ಹಬ್ಬದ ವಾತಾವರಣವನ್ನು ಮಾಡಿ ಮಗುಗೆ ಆ ಪರೀಕ್ಷಾ ಭಯವನ್ನು ಬಿಡಿಸಿ
ಮಗು ನಿಜವಾದ ಅರ್ಥದಲ್ಲಿ ಎಂಜಾಯ್ ಮಾಡಲಿ, ಪರೀಕ್ಷೆನ ಬರೀಲಿ, ಎಲ್ಲರೂ ಪಾಸ್ ಆಗಲಿ ಅನ್ನೋದು ನಮ್ಮ ಉದ್ದೇಶ. ಸರಿ ಸರಿ ಸರಿ. ಸುಮನ್ ಮೇಡಮ್, ಈಗ ಸರ್ ಹೇಳ್ತಾರೆ ತಳಿರು ತೋರಣ, ಹಬ್ಬದ ವಾತಾವರಣ ಅದೆಲ್ಲ ಅಂತೇಳಿ, ನಾವು ಮೂರು ಕೂಡ ಪರೀಕ್ಷೆ ಬರೆದಿದ್ದೇವೆ. ನಮ್ಮ ಪೇರೆಂಟ್ಸ್ಗಳು ಕೂಡ ಅದು ಬಿದ್ದು ಹೋಗಿರಲಿಲ್ಲ, ಶಿಕ್ಷಕರು ಕೂಡ ಬಿದ್ದು ಹೋಗಲಿಲ್ಲ. ನಮಗಂತೂ ನೈಟ್ ಕ್ಲಾಸಸ್ ಮಾಡ್ತಿದ್ರು ಸೇಂಟ್ ಮೇರಿಸ್ ಶಿರ್ವದಲ್ಲಿ, ನೈಟ್ ಕ್ಲಾಸಸ್ ಎಂಬುದು ನಮ್ಮ ಬ್ಯಾಚ್ನಿಂದ ಆರಂಭವಾಗಿತ್ತು. ಆದರೆ ನಮ್ಮ ಕಾಲದಲ್ಲಿ ಭಯ ಇರಲಿಲ್ಲ, ಪರೀಕ್ಷೆಯದ್ದು ಏನು ಭಯ ಇರಲಿಲ್ಲ. ಈ ಭಯ ಎಂಬುವುದು ಯಾರು ಸೃಷ್ಟಿ ಮಾಡಿದ್ದಾರೆ ನಿಮ್ಮ ಪ್ರಕಾರ, ಆ್ಯಸ್ ಎ ಪೇರೆಂಟ್? ನಾವು ಮಾಡಿದ್ದೇವಾ, ಶಿಕ್ಷಕರು ಮಾಡಿದ್ದೇವಾ, ನೀವು ಮಾಡಿದ್ದೀರಾ, ಅಥವಾ ಸಮಾಜ ಮಾಡಿದೆಯಾ, ಅಥವಾ ಎಸ್ ಎಲ್ ಸಿ ಬಂದ ಕೂಡಲೇ ಅದು ಭಯ ಬಂತಾ ಅಂತೇಳಿ, ಭಯ ಯಾವಾಗ ಆರಂಭವಾಗುವುದು? ಇಲ್ಲಿ ಎಲ್ಲರೂ ಕಾರಣಕರ್ತರಾಗ್ತಾರೆ. ಶಿಕ್ಷಕರು ನಮ್ಮ ಶಾಲೆಗೆ ಒಳ್ಳೆಯ ಫಲಿತಾಂಶ ಬರಲಿ ಅಂತ ಅವರದೊಂದು ಒತ್ತಡ. ಈಚೆಯಿಂದ ನಮ್ಮ ನಾವು ಪೇರೆಂಟ್ಸ್ ಆಗಿ ಕಂಪ್ಯಾರಿಸನ್ಗೆ ಹೋಗಿಬಿಡ್ತೇವೆ. ಸತೀಶ ನೋಡು, ಅವ್ರು ಇಷ್ಟು ತೆಗೆದ್ರು, ನೀನು ಯಾಕೆ ಇಷ್ಟು ತೆಗಿಬೇಡ, ನಮ್ಮ ಮರ್ಯಾದೆ ತೆಗಿಬೇಡ, ಒಳ್ಳೆ ಅಂಕ ತೆಗಿ, ಒಂದು ಹೆಸರು ತಾ ಅಂತ. ಮತ್ತೆ ಅವರಿಗೆ ಒಂದು ಎಸ್ ಎಲ್ ಸಿ ಅಂತ ಹೇಳಿದ ಕೂಡಲೇ ಮಕ್ಕಳಿಗೆ ಒಂದು ಆಟೋಮೆಟಿಕ್ ಆಗಿ ರೂಢಿಯಾಗಿ ಬಂದಂಥದ್ದು ಒಂದು ಭಯ ಹುಟ್ಟಿಕೊಳ್ತದೆ. ನಾನು ಇನ್ನು 10th ಸ್ಟ್ಯಾಂಡರ್ಡ್ಗೆ ಹೋಗೋದು, ನಾನು ರೆಡಿ ಆಗಬೇಕು. ಅದು ಎಸ್ಪೆಷಲಿ ಹುಡುಗಿಯರಲ್ಲೆಲ್ಲ ಸ್ವಲ್ಪ ಜಾಸ್ತಿ ಹೆದರಿಕೆ ಎಂಬುದು. ಅವರಕ್ಕಿಂತ ಒಳ್ಳೆ ಮಾರ್ಕ್ಸ್ ನಾವು ತೆಗಿ, ಹುಡುಗರಾಗೆ ಎಂಕ್ಳು ಎಂಚಲಗೆಪ್ಪು ಅಂತ ಹೇಳಿಕೊಂಡು ನಾವು ಹೇಗೂ ತೆಗಿಬೋದು ಅಂತ ಹೇಳಿಕೊಂಡು ಇರ್ತಾರೆ. ಹಾಗಾಗಿ ಅದು ಕಂಪ್ಯಾರಿಸನ್ ಎಲ್ಲ ಕಡೆಯಿಂದನೂ ಆ ಸಮಸ್ಯೆ ಆರಂಭವಾಗಿ ಭಯ ಎಂಬುದು ಹುಟ್ಟಿಕೊಳ್ತದೆ. ಸರಿ, ಪರೀಕ್ಷೆಗೆ ಹೆದರಬೇಡಿ ಅಂತೇಳಿ ತಮ್ಮ ಭಾಷಣಗಳಲ್ಲಿ ಓ ಆರ್ ಪ್ರಕಾಶ್ ಅವರು ಹೇಳ್ತಾರೆ, ನಾವು ಖುದ್ದಾಗಿ ಕೇಳಿದ್ದೇನೆ, ಅದಕ್ಕೆ ಹೆದರಬೇಕಾಗಿಲ್ಲ, ಭಯ ಯಾವಾಗಿರುತ್ತೆ, ನೀನು ಸಾಕಷ್ಟು ತಯಾರಿ ಮಾಡದಿದ್ದರೆ, ಮುಂದಿನವನು ಯಾವ ಅಸ್ತ್ರ ಬಳಸ್ಕೊಳ್ತಾನೆ ಅಂಥೇಳಿ, ನಿನಗೆ ಎಲ್ಲ ಅಸ್ತ್ರ ಗೊತ್ತಿದ್ದರೆ ನೀನು ಭಯ ಪಡಬೇಕಾಗಿಲ್ಲ. ಚಾಲಕನ ಪರವನಿಗೆ ಪಡೆದರೆ ಮಾತ್ರ ಅಲ್ಲ, ಚಾಲಕನಾಗಿ ಅನುಭವ ಇರಬೇಕು ಅಂತ. ಸರಿ, ಹೀಗಿರುವಾಗ ಯಾವ ರೀತಿಯ ಪರೀಕ್ಷೆ ತಯಾರಿಯನ್ನು ಮಾಡಬೇಕು? ಈಗ ಮಾಡಿದರೆ ಈಗ ಕಾಲ ಮಿಂಚು ಹೋಗಿಲ್ಲ ಇನ್ನು? ಇಲ್ಲ ಇಲ್ಲ, ಖಂಡಿತ ಮಿಂಚು ಹೋಗಿಲ್ಲ. ಈಗ ಇಂಗ್ಲೀಷ್ನಲ್ಲಿ ಒಂದು ಮಾತಿದೆ, ಇಟ್ ಈಸ್ ನೆವರ್ ಟೂ ಲೇಟ್ ಟು ಮೆಂಡ್ ಅಂತ. ಈಗ ನಮ್ಮ ರಾಜ್ಯ ಮಟ್ಟದ ಪರೀಕ್ಷೆಗಳು ಇವತ್ತು ಆರಂಭ ಆಗಿದೆ, ಇದು 24th ತಾರೀಕು ತನಕ ನಡೆಯುತ್ತೆ. 24th ತಾರೀಕು ಮಗು ಎಲ್ಲ ಪರೀಕ್ಷೆಗಳನ್ನು ಮುಗಿಸಿ ಅವನು ಇವತ್ತಿಂದ ನಾನು ಸಬ್ಜೆಕ್ಟ್ಸನ್ನು ಓದ್ತೀನಿ ಅಂತ ಕೂತರು ಖಂಡಿತ ಪಾಸ್ ಆಗ್ಬೋದು. ವೆರಿ ಗುಡ್. ಯಾಕಂದರೆ ಮತ್ತೆ ಅವನಿಗೂ ಒಂದು ತಿಂಗಳು ಸಿಕ್ಕತ್ತೆ. ಸೊ ಒಂದು ತಿಂಗಳು 30 ದಿವಸ ಅವನು ಅದ್ಭುತವಾಗಿ, ಇನ್ನೂ ಟೈಮ್ ಇದೆ 30 ದಿವಸದಲ್ಲಿ. ಅಯ್ಯೋ, ಖಂಡಿತ ಜಗತ್ತಿನ ಎಂಥೆಂಥ ಸಮಸ್ಯೆಗಳು ಬಗೆಹರಿಯುತ್ತೆ ಅಲ್ವಿನ್ ಅವರು, 24 ಗಂಟೆಗಳಲ್ಲಿ ಆಗುತ್ತೆ ಅಲ್ವೇ. ಪ್ರಧಾನಮಂತ್ರಿಗಳು ಎಂಥೆಂಥ ದೇಶದ ಸಮಸ್ಯೆಗಳಿಗೆಲ್ಲ ಪರಿಹಾರ ಕೊಡ್ತಾರೆ, ನಮ್ಮ ಮಕ್ಕಳು ಪಾಪ ಎಸ್ ಎಲ್ ಸಿ ಪಾಸ್ ಆಗೋಕ್ಕಾಗಲ್ವೇ? ಖಂಡಿತ ಪಾಸ್ ಆಗ್ಬೋದು. ಆ ಮಗು ಏನು ಮಾಡಬೇಕು ಅಂದರೆ, ಮೊದಲು ಅವನವನ ಸ್ಟ್ರೆಂತನ್ನು ಅವನು ನೋಟಿಸ್ ಮಾಡ್ಕೋಬೇಕು. ಈಗ ನನಗೆ ನನ್ನ ಸ್ಟ್ರೆಂತ್ ಯಾವುದು, ನನ್ನ ಇಂಗ್ಲೀಷು ನನ್ನ ಸ್ಟ್ರೆಂತು. ಸೊ ನಾನು ಅದನ್ನು ಮೂರು ಸುಲಭ ನಾನು ಅದನ್ನು ನೋಟಿಸ್ ಮಾಡ್ಕೋತೇನೆ. ನನಗೆ ಯಾವುದು ವೀಕ್ನೆಸ್ ಇದೆ, ಆ ವೀಕ್ನೆಸ್ ಎಲ್ಲಿದೆ, ಆ ವೀಕ್ನೆಸ್ಸನ್ನು ಐಡೆಂಟಿಫೈ ಮಾಡಿಕೊಂಡು ಒಂದು ನಮ್ಮ ಶಾಲಾ ಶಿಕ್ಷಕರನ್ನು ಕೇಳ್ತೇನೆ, ಮತ್ತೊಂದು ನನ್ನ ಗೊತ್ತಿರೋವಂಥ ಫ್ರೆಂಡ್ಸನ್ನು ಕೇಳ್ತೇನೆ, ನನ್ನ ವೀಕ್ನೆಸ್ಸನ್ನು ನಾನು ಫುಲ್ಫಿಲ್ ಮಾಡ್ಕೋತೇನೆ. ಸೊ ನನ್ನ ಬರವಣಿಗೆಯಲ್ಲಿ ನನ್ನ ವೀಕ್ನೆಸ್ ಇದೆ ಅಂದರೆ ಬರೆದು ಬರೆದು ಪ್ರಾಕ್ಟೀಸ್ ಮಾಡ್ತೇನೆ. ನನಗೆ ವಿಷಯಗಳು ನಿಲ್ತಾ ಇಲ್ಲ ಅಂದರೆ ಓರಲ್ ಆಗಿ ಪ್ರಾಕ್ಟೀಸ್ ಮಾಡ್ತೇನೆ. ಸೊ ಏನು ನನ್ನ ವೀಕ್ನೆಸ್ಸನ್ನು ಸ್ಟ್ರೆಂತ್ಗಳಾಗಿ ಕನ್ವರ್ಟ್ ವೀಕ್ನೆಸ್ಸನ್ನು ಶಿಕ್ಷಕರಾಗಲಿ ಪೇರೆಂಟ್ಸ್ಗಳಲ್ಲಿ ಹೇಳುವುದಲ್ಲ, ಅವನೇ ಅರ್ಥ ಮಾಡ್ಕೋಬೇಕು. ಖಂಡಿತ ಮಗು ಕೈಯಲ್ಲಿ ಈಗಾಗಲೇ ಅವನಿಗೆ ಬೇಕಾದಷ್ಟು ಎಕ್ಸ್ಪೋಜರ್ ಸಿಕ್ಕಿರೋದ್ರಿಂದ ಮಗು ಖಂಡಿತ ಮನಸ್ಸು ಮಾಡಬೇಕು. ಈಗ ಎಂಥದ್ದು ಯಾರು ಎಷ್ಟೇ ಹೇಳಿದ್ರು ಆ ಕುದುರೆ ಮನಸ್ಸು ಮಾಡದಲ್ಲೇ ನೀರು ಕುಡಿಯೋಕ್ಕಾಗಲ್ಲ ಅಂತ ಒಂದು ಮಾತಿದೆ. ನಾವೆಲ್ಲ ಕರ್ಕೊಂಡು ಹೋಗ್ಬೋದು. ಖಂಡಿತ ನಾನು ಮಕ್ಕಳಲ್ಲಿ ಒಂದು ಇಲ್ಲಿ ಈ ತಮ್ಮ ವಾಹಿನಿ ಮೂಲಕ ಒಂದು ವಿನಂತಿ ಅಂದರೆ, ಮಕ್ಕಳೇ ದಯವಿಟ್ಟು ನಿಮ್ಮ ಕೈಲಿ ಎಲ್ಲ ಅರ್ಥ ಮಾಡ್ಕೊಳ್ಳೋಂಥ ಶಕ್ತಿ ಇದೆ. ನೀವು ಪುಟ್ಟ ಮಕ್ಕಳಲ್ಲ, ನೀವು ಇನ್ನು ಕೆಲವೇ ದಿವಸದಲ್ಲಿ ಕಾಲೇಜ್ಗೆ ಹೋಗುವಂಥ ಮಕ್ಕಳು, ದೊಡ್ಡ ಇತಿಹಾಸನ ನಿಮ್ಮ ಇದರಲ್ಲಿ ಬರೆಯುವಂಥ ಮಕ್ಕಳು, ನಿಮ್ಮ ಕೈಲಿ ಸಾಧ್ಯ ಇದೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ನಾವೆಲ್ಲ ಪ್ರಯತ್ನಗಳು ಮಾಡ್ತಾ ಇದ್ದೀವಿ, ಏನಂದರೆ ಟಿವಿನ ಬಂದ್ ಮಾಡಿ ಅಂತ ನಾವು ಪೇರೆಂಟ್ಸು ವಿನಂತಿ ಮಾಡ್ಕೊಂಡ್ವಿ. ಟಿವಿನ ಬಂದ್ ಮಾಡಿ ಅಂತ ಪೇರೆಂಟ್ಸ್ಗೆ ಯಾಕ್ರಪ್ಪ ಮನವಿ ಮಾಡ್ಕೋಬೇಕು? ನಾನೇ ಟಿವಿನ ಬಂದ್ ಮಾಡಿ ಕೂತ್ಕೊಂಡ್ರೆ ಮುಗಿದೋಯ್ತು. ಸೊ ನಾನು ಓದ್ತೇನೆ ಅಂತ ಮನಸ್ಸು ಬಂದು ಮಾಡಿ ಮಗು ನಿರ್ಧಾರವನ್ನು ತಗೊಂಡ್ರೆ ಯಾರೂ ಯಾವ ಕಾರಣಕ್ಕೂ ನಿಲ್ಲಿಸೋಕ್ಕಾಗೋದಿಲ್ಲ. ಸೊ ನಿಮ್ಮ ಶಾಲೆಯಲ್ಲಿ ನಿಮ್ಮ ಶಿಕ್ಷಕರಾಗ್ಬೋದು, ಪ್ರತಿಯೊಬ್ಬರು ವ್ಯಕ್ತಿಗಳು ನಿಮ್ಮ ಒಳ್ಳೆಯದಕ್ಕೆ ಅಂಥೇಳಿ ನಿಮಗೆಲ್ಲ ಹೇಳ್ಕೊಡೋದಕ್ಕೆ ರೆಡಿ ಇದ್ದಾರೆ. ಸೊ ನೀವು ಭಾಳ ಮುಖ್ಯವಾಗಿ ನಿಮ್ಮನ್ನು ನೀವು ಅನಲೈಸ್ ಮಾಡ್ಕೊಳ್ಳಿ, ಶಿಕ್ಷಕರನ್ನು ಕಾಂಟ್ಯಾಕ್ಟ್ ಮಾಡಿ, ಒಂದೊಂದು ನೀವೊಂದು ಚಿಕ್ಕದೊಂದು ಟೈಮ್ ಟೇಬಲನ್ನು ಹಾಕ್ಕೊಳ್ಳಿ.
ಈ ಟೈಮ್ ಟೇಬಲಲ್ಲಿ ನನ್ನ ವೀಕ್ನೆಸ್ಸನ್ನು ಸ್ಟ್ರೆಂತ್ಗಳಾಗಿ ಮಾಡ್ಕೊಳ್ಳಿ, ಖಂಡಿತವಾಗಲೂ ಪಾಸ್ ಆಗುತ್ತೆ. ಆಮೇಲೆ ಸರ್ಕಾರದ ಉದ್ದೇಶವೂ ಹೌದು, ನಿಮ್ಮನ್ನು ಫೇಲ್ ಮಾಡಬೇಕು ಅನ್ನೋದು ಸರ್ಕಾರದ ಉದ್ದೇಶ ಆಗೋಕ್ಕೆ ಸಾಧ್ಯವೇ ಇಲ್ಲ. ಇಲಾಖೆ ಎಷ್ಟು ಬರಬೇಕು ಅಂತಲೇ ಪಾಸ್ ಆಗ್ತಾ ಇದೆ. ನಮ್ಮ ಮಂತ್ರಿಗಳಿಂದ ಹಿಡ್ಕೊಂಡು ಶಿಕ್ಷಣ ಮಂತ್ರಿಗಳಿಂದ ಹಿಡ್ಕೊಂಡು ಪ್ರತಿಯೊಬ್ಬ ವ್ಯಕ್ತಿನೂ ಹೆಚ್ಚು ಜನ ಮಕ್ಕಳು ಪಾಸ್ ಆಗಲಿ ಅಂತ ಇದ್ದಾರೆ ಹೊರತು ಫೇಲ್ ಆಗಲಿ ಅಂತ ಅವ್ರ ಉದ್ದೇಶ ಅಲ್ಲ. ಪೇಪರ್ಸು ಭಾಳ ಈಸಿಯಾಗೇ ಇರುತ್ತೆ, ನೀವೊಂದು ಮನಸ್ಸು ಮಾಡಬೇಕಷ್ಟೇ. ಸರಿ, ಈ ನಿಟ್ಟಿನಲ್ಲಿ ತಮ್ಮ ಮಗು ಸುಮನ ಮೇಡಮ್ನವರದು ಒಬ್ಬರು ಪಾಸಾಗಿ ಜಾಬಿಗೆ ಸೇರಿದ್ದಾರೆ, ಇನ್ನೊಬ್ಬರು ಒಂದೊಂದು 2 ವರ್ಷದಲ್ಲಿ SSLC ಪರೀಕ್ಷೆಯನ್ನು ಬರೀತಾರೆ. ಸಾಮಾನ್ಯವಾಗಿ ನೀವೊಂದು ಆ ಮಾತನ್ನು ಹೇಳಿದ್ರಿ, ಕಂಪ್ಯಾರಿಸನ್ ಒಂದು ಕುಟುಂಬದೊಳಗೆ ಆಗುತ್ತೆ. ಈಗ ನಿಮ್ಮ ಮಗು ಮತ್ತು ನಿಮ್ಮ ತಮ್ಮನ ಮಗು ಒಂದು ಸಾಧಾರಣ ಇದ್ದರೆ ಅವನಿಗೆಷ್ಟು ಇವನಿಗೆಷ್ಟು ಕಂಪ್ಯಾರಿಸನ್ ಇರುತ್ತೆ. ಯಾವುದೊಂದು ಮದುವೆ ಸಮಾರಂಭದಲ್ಲಿ ಹೋಗುವಾಗ ನಿನ್ನ ಮಗುವಿಗೆ ಎಷ್ಟು, ನನ್ನ ಮಗುವಿಗೆ ಎಷ್ಟು ಅಂತ ಒಂದು. ಅದು ಇನ್ನೊಂದು, ಅವರ ಮುಂದೆಯೇ ನಾವು ಇನ್ನೊಬ್ಬರ ಹತ್ರ ಮಾತನಾಡಿಕೊಳ್ಳುವಂಥದ್ದು. ಶಾಲೆಯಲ್ಲಿ ಏನು ಹೇಳಿಕೊಡಲಿಲ್ಲ, ನಾನು ಹೇಳಿದೆ, ನಾನು ಗೈಡ್ ತಂದೆ, ನಾನು ATM ಬುಕ್ ತಂದೆ, ಕ್ವಶನ್ ಬ್ಯಾಂಕ್ ತಂದೆ ಅಂತೇಳಿ, ಎಷ್ಟು ಸರಿ ಅದು? ಆ್ಯಕ್ಚುಲಿ ಶಾಲೆಯಲ್ಲಿ ಕಲಿಸುವಂಥದ್ದು ಕಲಿಸ್ತಾರೆ, ಒಂದು ವೇಳೆ ಕಲಿಸದ ಇಲ್ಲದಲ್ಲಿ ನಾವು ಗೈಡ್ ತೆಗೆದುಕೊಡ್ಬೇಕಾಗ್ತದೆ. ನಾವು ಶಾಲೆಯಲ್ಲಿ ಎಷ್ಟು ಶಿಕ್ಷಕರು ಹೇಳಿಕೊಡ್ತಾರೆ ಅದನ್ನು ನಾವು ದಿನದಿಂದ ನಿತ್ಯ ಅದನ್ನು ನಾವು ಓದಿದರೆ ಖಂಡಿತವಾಗಿ ಆ ಮಗು ಪಾಸ್ ಆಗ್ತದೆ. ಹೆಚ್ಚಿನದ್ದು ನಮಗೆ ಬೇಕು ವಿವರಣೆ, ಅಂಥದ್ರಲ್ಲಿ ನಾವು ಗೈಡನ್ನು ಉಪಯೋಗಿಸಿಕೊಂಡ್ರೆ ಸೂಕ್ತ. ಅಲ್ಲ, ಅಲ್ವಿನ್ ಅವರು ತಾವು ಒಳ್ಳೆ ಭಾಳ ಒಳ್ಳೆ ಮಾತನ್ನು ಹೇಳಿದ್ರಿ. ಇದು ಪೋಷಕರಿಗೆ ತಾವು ಕೊಡ್ತಾ ಇರುವಂಥ ಕಿವಿ ಮಾತು. ನಾನು ಒಬ್ಬ ಪೋಷಕ, ನನ್ನ ಮಗ 10th standard ಬರೆದು ಈಗ 2nd PUC ಬರೀತಾ ಇದ್ದಾನೆ, ಆ ಪ್ರಶ್ನೆ ಬೇರೆ. ಈಗ ಅವನು ಓದ್ತಾ ಇರೋದ್ರಿಂದ ಆ್ಯಸ್ ಎ ಪೇರೆಂಟ್ ನಾನು ಈ ಕೆಲಸವನ್ನು ಮಾಡಬಾರದು ಅನ್ನೋ ವಿಚಾರವನ್ನು ತಾವು ಭಾಳ ಸೂಕ್ಷ್ಮವಾಗಿ ಭಾಳ ಚೆನ್ನಾಗಿ ಹೇಳಿದ್ದೀರಿ. ಆ್ಯಸ್ ಎ ಪೇರೆಂಟು ನಾವು ಸಾಮಾನ್ಯವಾಗಿ ನನ್ನ ಮಗು ಹಿಂದಿನ ಟೆಸ್ಟ್ಗಿಂತ ಈ ಟೆಸ್ಟಲ್ಲಿ ಚೆನ್ನಾಗಿ ಮಾಡಿದೆಯಾ ಅಂತ ನೋಡಿಕೊಂಡ್ರೆ ಸಾಕು. ನನ್ನ ಮಗು ಹಿಂದಿನ ತಪ್ಪುಗಳನ್ನು ಈ ಟೆಸ್ಟಲ್ಲಿ ಕರೆಕ್ಷನ್ ಮಾಡ್ಕೊಂಡಿದೆಯಾ ಅಂತ ನೋಡಿದ್ರೆ ಒಳ್ಳೆಯದೇ ಹೊರತು, ನನ್ನ ಮಗನ ಪಕ್ಕದ ಮಗುಗೆ ಕಂಪೇರ್ ಮಾಡಿಕೊಂಡು ಆ ಮಗು ಕಂಪೇರ್ ಮಾಡಿಕೊಂಡು ನೀನು ಅವನ ಹೇಗಾಗಬೇಕು ಅವನು ನಿನ್ನ ಹೇಗಾಗಬೇಕು ಇದೆಲ್ಲ ಒಟ್ಟು ಮುಟ್ಟಾಳ್ತಾನೆ. ಆಮೇಲೆ ಮತ್ತೊಂದು, ಟೀಚರ್ಸ್ಗಳನ್ನು ಬಗ್ಗೆ ನಾನು ಮಗು ಎದುರಿಗೆ ಮಾತಾಡೋದು, ಶಾಲೆ ಬಗ್ಗೆ ಮಗು ಎದುರಿಗೆ ಮಾತಾಡೋದು, ಅವನ ಫ್ರೆಂಡ್ಸನ್ನು ಕಂಪೇರ್ ಮಾಡಿ ಅವನನ್ನು ಹೀಯಾಳಿಸಿ ಮಾತಾಡುವಂಥದ್ದು ಖಂಡಿತ ಒಳ್ಳೆಯದಲ್ಲ. ಯಾಕಂದರೆ ನಾವೆಲ್ಲ ಮನಸ್ಸುಗಳ ಜೊತೆಯಲ್ಲಿ ವ್ಯವಹಾರ ಮಾಡ್ತಾ ಇದ್ದೀವಿ. ಆ ಮನಸ್ಸುಗಳು ಮುರಿದು ಹೋಗ್ಬಿಟ್ರೆ ಈಗ ನಾನು ಅವರ ಟೀಚರ್ ಬಗ್ಗೆ ನಾನು ಕೆಟ್ಟದಾಗಿ ಮಾತಾಡಿದ್ರೆ ನಾಳೆ ಬೆಳಗ್ಗೆ ನನ್ನ ಬಗ್ಗೆನೂ ನನ್ನ ಮಗ ಕೆಟ್ಟದಾಗಿ ಮಾತಾಡ್ಕೊತಾನೆ. ಸೊ ಇದೊಂದು ಚೈನು. ಟೀಚರ್ನವರಿಗೆ ಫಸ್ಟಿಗೆ ಮಕ್ಕಳಿಗೆ ಶಿಸ್ತನ್ನು, ಟೀಚರಿನವರಿಗೆ ಗೌರವವನ್ನು ಕೊಡಲಿಕ್ಕೆ ಕಲಿಸಬೇಕು. ಅವರೊಂದು ಪೆಟ್ಟು ಕೊಟ್ಟರು ಯಾಕೆ ಕೊಟ್ಟರು ಅಂತ ನಾವು ಪೇರೆಂಟ್ಸ್ ಹೋಗಿ ಕೇಳಬಾರ್ದು. ತೀರ ಎಕ್ಸ್ಟ್ರೀಮ್ ಹೋದಲ್ಲಿ ನಾವು ಕೇಳ್ಬೋದು, ಅಲ್ಲದಿದ್ರೆ ಒಳ್ಳೆದಕ್ಕೆ ಅವನ ಕಿವಿ ಹಿಂಡ್ಲಿ ಅಥವಾ ಬೈದಿರ್ಲಿ ಪೆಟ್ಟು ಕೊಟ್ಟಿರ್ಲಿ, ನಾವು ಪೇರೆಂಟ್ಸ್ ಆಗಿ ಅದನ್ನು ದೊಡ್ಡ ಇಶ್ಯೂ ಮಾಡಲಿಕ್ಕೆ ಹೋಗಬಾರ್ದು. ಆಗ ನಾವು ಏನು ಹೇಳಿದರೆ ಪೇರೆಂಟ್ಸಿಗೆ ನಡೀತದೆ, ಮಕ್ಕಳಿಗೆ ಒಂದು ಸಲಿಗೆ ಬಂದುಬಿಡ್ತದೆ. ಹಾಗಾಗಿ ಅದನ್ನು ನಾವು ಅತಿರೇಕೆಯಾಗಿ ಟೀಚರ್ಸ್ನವರನ್ನು ಎನ್ಕ್ವೈರಿ ಮಾಡಲಿಕ್ಕೆ ಹೋಗಬಾರ್ದು. ಎಂಥ ಮಾಡೋದು, ಒಳ್ಳೆದಕ್ಕೆ ಅಲ್ವಾ ಅಂತ ನಾವು ತಿಳ್ಕೊಂಡು, ಇನ್ನಷ್ಟು ನೀನು ನಾಳೆ ಕಲಿ, ಇವತ್ತು ಕಲೀಲಿಲ್ಲಲ್ಲ ನಾಳೆ ಕಲಿ ಅದನ್ನು, ಆ ಟೀಚರಿಗೆ ನಿನಗೆ ಹೇಗೆ ಬೇಕು ಹಾಗೆ ಬರೆದು ತಗೊಂಡೋಗಿ ತೋರಿಸು, ಟೀಚರ್ಸ್ ಶಬಾಷ್ ಹೇಳ್ತಾರೆ. ಹಾಗಾಗಿ ನಿನ್ನ ತಪ್ಪನ್ನು ನೀನು ಮಾಡಬೇಡ, ಏನಿದ್ರು ಮತ್ತೆ ನೋಡ್ಕೊಳ್ಳುವ ಅಂತ ನಾವು ಹುರಿ ತುಂಬಿಸ್ಬೇಕು ಮಕ್ಕಳಿಗೆ ವಿನಃ. ಸರ್ ಸರಿ ಸರಿ ಸರ್, ಈಗ ರಿಸಲ್ಟ್ ಬಂತು, ಈಗ ನನಗೆ ಪ್ರಾಮಾಣಿಕವಾಗಿ ಉತ್ತರ ಬೇಕು. 100% ಫಲಿತಾಂಶ ಒಂದು ಶಾಲೆಗೆ ಇಂಪಾರ್ಟೆಂಟಾ ಅಥವಾ ನಂಬರ್ ಆಫ್ ಡಿಸ್ಟಿಂಕ್ಷನ್ಸ್ ಇಂಪಾರ್ಟೆಂಟಾ? ಇದು ಭಾಳ ಕಷ್ಟವಾದ ಪ್ರಶ್ನೆ ಸರ್, ಇದು ಭಾಳ ಕಷ್ಟವಾದ ಪ್ರಶ್ನೆ. ನನಗೆ ಒಂದಂತೂ ನಿಜ, ನಾನು ಒಬ್ಬ ಸ್ಟೂಡೆಂಟಾಗಿ ಅಥವಾ ಹೆಡ್ ಟೀಚರಾಗಿ ಗಮನಿಸ್ಕೊಂಡ್ರೆ ನನಗೆ ಒಂದು ಅರ್ಥದಲ್ಲಿ 100%-100% ಫಲಿತಾಂಶ ತಗೊಳ್ಳೋದು ನನಗೆ ಭಾಳ ಮುಖ್ಯ. ಯಾಕೆಂದರೆ ಬಂದವರು ಪಾಸ್ ಆಗಿ ಹೋಗಬೇಕು. ಒಂದು ಸಣ್ಣ ಕತೆ ಹೇಳ್ಬೋದು ಅಂದರೆ, ನಾನು ಬೈಬಲ್ಲಿನ, ನಾನು ಇಂಗ್ಲೀಷ್ ಲಿಟ್ರೇಚರ್ನ ಸ್ಟೂಡೆಂಟು, ಅದರಲ್ಲಿ ಒಬ್ಬ ಕುರುಬ ಇದ್ದಂತೆ. ಇದು ಬೈಬಲ್ನಲ್ಲಿ ಬರುವಂಥ ಒಂದು ಕತೆ. ಆ ಕುರುಬ 99 ಕುರಿಗಳನ್ನು 100 ಕುರಿ ಇತ್ತು 100 ಕುರಿಗಳನ್ನು ಮೇಯೋದಕ್ಕೆ ಅಂತ ಕರ್ಕೊಂಡು ಹೋದ. ವಾಪಸ್ ಬರಬೇಕಾದ್ರೆ 99 ಕುರಿಗಳಿತ್ತು. ಅವನು 2 ಸಲ ಕಾಡಿಗೆ ಹೋಗಿ ಹುಡುಕೊಂಡು ಬಂದಂತೆ, ಒಂದು ಕುರಿ ಮಿಸ್ ಆಯಿತು ಅಂತ. ಪಕ್ಕದಲ್ಲಿದ್ದವನು ಹೇಳದಂತೆ, ನೀನು ದಡ್ಡ 99 ಇದೆಯಲ್ಲ, 101ಕ್ಕೆ ಯಾಕೆ ಕಷ್ಟಪಡ್ತಾ ಇದೆಯಾ? ಅವನು ಹೇಳ್ದ, 99 ಇರೋದು ದೊಡ್ಡದಲ್ಲ, ಒಂದು ಮಿಸ್ ಆದ ಕುರಿ ಬಗ್ಗೆ ನಾನು ಭಾಳ ಯೋಚನೆ. ಸೊ ನಾನು ಒಬ್ಬ ಕುರುಬ,
ನನ್ನ ಫೋಲ್ಡಿಗೆ ಬಂದಂತಹ ಎಲ್ಲ ಕುರಿಗಳು ಪಾಸ್ ಆಗಿ ಮುಂದಕ್ಕೆ ಹೋಗಬೇಕು, ಚೆನ್ನಾಗಿರಬೇಕು ಅಂತಲೇ ನನ್ನ ಆಸೆ. ಆದರೆ ಈ ಮಧ್ಯದಲ್ಲಿ ಸುಮ್ಮನೆ ಪಾಸ್ ಆಗಿ ಹೋಗ್ಬಿಟ್ರೆ ಇದು ಕುರಿಮಂದೆಯಾಗಿ ಹೊರಟೋಗ್ಬಿಡುತ್ತೆ. ನಾಳೆ ಬೆಳಗ್ಗೆ ಈ ಮಕ್ಕಳಿಗೆ ಪಾಪ ಜೀವನ ಮಾಡೋದಾಗಲಿ, ಈ ಸ್ಪರ್ಧಾತ್ಮಕ ಪ್ರಪಂಚದಲ್ಲಿ ಬದುಕೋದಾಗಲಿ ಬಹಳ ಅಂಕಗಳು ಎಲ್ಲಿಯೂ ಮುಖ್ಯವಾಗುತ್ತವೆ. ಅಂಕಗಳು ಅಂದ್ರೆ SSLC ಫಲಿತಾಂಶದ ಮೇಲೆ ಅವನ ಕೆರಿಯರ್ ಇದೆ, ಕೆರಿಯರ್ ಇದೆ. ಈಗ ಅವನು ಒಂದು ಒಳ್ಳೆ ಕಾಮರ್ಸ್ ಕರೆ ಖಂಡಿತ ಒಂದು ಒಳ್ಳೆ ಕೋರ್ಸ್ ತಗೋಬೇಕು ಅಂದ್ರೆ ಅವನಿಗೆ ಆ ಸೆಲೆಕ್ಷನ್ ಅದರ ಮೇಲೆ ನಿಂತಿರುತ್ತೆ. ಸೊ ಹಾಗಾಗಿ ನಾನು ಮೊದಲನೇ ಸ್ಟೆಪ್ಪು ಏನು ಒಂದು ಮಾಡಿ ಹತ್ತುತ್ತಾ ಇದ್ದೀನಿ ನಾನು. ಮಾಡಿ ಹತ್ತುವಾಗ ಮೊದಲನೇ ಸ್ಟೆಪ್ಪು ನೀವೆಲ್ಲರೂ ಪಾಸ್ ಆಗಬೇಕು ಮಕ್ಕಳೇ ಅಂತ. ಮಾಡಿ ಫಸ್ಟ್ ಅಟೆಂಪ್ಟಲ್ಲೇ ಆಗಬೇಕು, ಮಾಡಿ ಹತ್ತಿ ಒಂದು ಸ್ಟೆಪ್ಪಿಗೆ ನಿಂತು ಬಿಡಬೇಡ, ಮತ್ತೊಂದು ಸ್ಟೆಪ್ ಇದೆ, ಸ್ಕೋರ್ ಹೋಗು, ಕ್ವಾಲಿಟಿಗೆ ಹೋಗು, ಅದರಲ್ಲಿ ಚೆನ್ನಾಗಿ ಅರ್ಥ ಮಾಡ್ಕೋ. ನಮ್ಮದೆಲ್ಲ ಏನು ಸರ್, ನಮ್ಮ ವೇದ ಕಾಲದ ಋಷಿಗಳು ಏನು ಅದ್ಭುತವಾದ ಜೀವನವನ್ನು ಮಾಡಬೇಕು ಅಂತಲೇ ಅರ್ಥ. ನಾವೆಲ್ಲ ಒಂದು ಸ್ಟೆಪ್ಗೆ ಖುಷಿ ಪಟ್ಕೋಬೇಡಿ, ನಿಮ್ಮನ್ನು ನೀವು ಎಕ್ಸೆಲ್ ಮಾಡ್ಕೊಳ್ಳಿ. ನನಗೆ 100% ಫಲಿತಾಂಶನೂ ಬೇಕು, ಡಿಸ್ಟಿಂಕ್ಷನ್ಸು ಬೇಕು. ಏನು ಚಿಕ್ಕ ಚಿಕ್ಕ ಮಗು, ಯಾವುದು ಮಗು ಸ್ವಲ್ಪ ಕಷ್ಟಪಡೋ ಮಗುಗೆ ಪಾಸ್ ಆದರೂ ಸಾಕು, ಪಾಸ್ ಆಗೋ ಮಗು ಸ್ವಲ್ಪ ಹೈಯರ್ ಅಲ್ಲಿ. ಸೊ ನಾನು ಸ್ಟೆಪ್ ಬೈ ಸ್ಟೆಪ್ ಆ ಮಗುನ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗೋದಕ್ಕೆ ಇಷ್ಟಪಡ್ತೇನೆ. ಸರ್, ಈಗ ಪರೀಕ್ಷೆ ಸಿದ್ಧತೆ ಈಗ ಜೂನ್ನಲ್ಲಾಗುವುದು ಬಿಡುವ, ಕೊನೆಯ ಕಾಲ ಯುದ್ಧ ಆರಂಭವಾಗಿದೆ, ಈಗ ಶಸ್ತ್ರಾಭ್ಯಾಸ ಅಂತೇಳಿ ಇದೆ. ಆ್ಯಸ್ ಎ ಟೀಚರ್, ಆ್ಯಸ್ ಎ ಟೀಚರ್, ಈ ಪ್ರೋಗ್ರಾಮ್ನ ವೀಕ್ಷಣೆ ಮಾಡುವಂಥ ಎಲ್ಲ ಟೀಚರ್ಸ್ಗಳು ಯಾವ ರೀತಿಯ ಕಾನ್ಫಿಡೆನ್ಸನ್ನು ಮಕ್ಕಳಲ್ಲಿ ಬಿಲ್ಡಪ್ ಮಾಡಬೇಕು ಈ ಸಮಯದಲ್ಲಿ? ಇದು ನಿನ್ನಿಂದ ಆಗೋದಿಲ್ಲ, ನೀನು ಶತ ದಡ್ಡ, ನೀನು ನನ್ನ ಮರ್ಯಾದೆ ತೆಗೀತಿ, ನನ್ನ ಸಬ್ಜೆಕ್ಟ್ನಲ್ಲಿ ಫೇಲ್ ಆಗ್ತೀವಿ, ಹಾಗೆ ಹೀಗೆ ಹೇಳುತ್ತಾ ಹೋದರೆ ಅಂದರೆ ಇಡೀ ವರ್ಷ ಕಲಿತಿಸ್ತಾರೆ, ಅವರನ್ನು ಕೂಡ ದೂರ ದೂರ ಮಾಡಲಿಕ್ಕೆ ಆಗೋದಿಲ್ಲ. ಸ್ಪೆಷಲ್ ಕ್ಲಾಸ್ ತೆಗೆದುಕೊಳ್ತಾರೆ, ಬೆಳಿಗ್ಗೆ ಕ್ಲಾಸು, ಸಂಜೆ ಕ್ಲಾಸು, ಸ್ಯಾಟರ್ಡೇ ಆಫ್ಟರ್ನೂನ್ಸು, ಹೀಗೆಲ್ಲ ತುಂಬ ಪ್ರಯತ್ನವನ್ನು ಮಾಡಿರ್ತಾರೆ. ಆದರೂ ಕೂಡ ಒಂದು ರೀತಿಯ ಪೇಷನ್ಸ್ ಲೆವೆಲ್ ಹೊರಟೋಗುತ್ತೆ, ಮತ್ತೆ ಮತ್ತೆ ಪರೀಕ್ಷೆ ಆಗಿ ಮತ್ತೆ ಮತ್ತೆ ಅದೇ ರಿಸಲ್ಟ್ ಬರುವಂಥ ಸಂದರ್ಭದಲ್ಲಿ ಆ್ಯಸ್ ಎ ಟೀಚರ್ ಹೇಗೆ ಪ್ರೇರಣೆ ಕೊಡಬೇಕು, ಅಥವಾ ಯಾವ ರೀತಿಯಲ್ಲಿ ಮೋಟಿವೇಶನನ್ನು ಈ ಮಗುವಲ್ಲಿ ಮಾಡಬೇಕು ನಾವು? ಹೌದು ಹೌದು, ಭಾಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನನಗೆ ಒಬ್ಬರು ಸೈಕಾಲಜಿಸ್ಟ್ ಹೇಳ್ತಾ ಇದ್ರು, ಡಾಕ್ಟರ್ ಪಿ ವಿ ಭಂಡಾರಿಯವರು ಅಂತ ಕಾಣುತ್ತೆ, ಭಾಳ ಬೇಗ ಬರ್ನ್ಔಟ್ ಆಗುವಂಥ ಪ್ರೊಫೆಷನ್ಗಳಲ್ಲಿ ಟೀಚಿಂಗ್ ಪ್ರೊಫೆಷನ್ನು ಒಂದು ಅಂತ. ಭಾಳ ಬೇಗ ಬರ್ನ್ಔಟ್ ಆಗಿಬಿಡ್ತಾರೆ, ಯಾಕಂದರೆ ಮನಸ್ಸುಗಳ ಜೊತೆ ವ್ಯವಹಾರ ಮಾಡಿ 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 ಒಂದ್ಸಲ ಪಟ್ ಅಂತ ಸಾಕು ಅಂತ ಬಂದುಬಿಡ್ತಾರೆ. ಆ ಒಂದು ಸ್ಥಿತಿ ಬರಬಾರದು ಅಂದರೆ ತಾವು ಹೇಳೋದು ಒಳ್ಳೆ ಪ್ರಶ್ನೆ. ಈಗ ಭಾಳ ಮುಖ್ಯವಾಗಿ ಮಕ್ಕಳಿಗೆ ಹೇಳಬೇಕಾದ್ದು, ನಾನು ಮಗು ಮುಂದೆ ಎಕ್ಸಾಮ್ನಲ್ಲಿ ಚೆನ್ನಾಗಿ ಮಾಡಬೇಕು ಚೆನ್ನಾಗಿ ಮಾಡಬೇಕು ಅಂತ 50 ಸಲ ಹೇಳಿ ಪ್ರಯೋಜನವಿಲ್ಲ, ಯಾಕಂದರೆ ಮಗು ಪಾಪ ಬರ್ನ್ಔಟ್ ಆಗಿಬಿಡುತ್ತೆ, ಸ್ಟ್ರೆಸ್ಸನ್ನು ಫೀಲ್ ಮಾಡುತ್ತೆ. ಅದಕ್ಕೆ ಈ ಒಂದು ಮ್ಯಾನೇಜ್ಮೆಂಟ್ ಟೆಕ್ನಿಕ್ ಇದೆ, ಮೇಡಮ್ ಅವರು ಗೊತ್ತಿರ್ಬೋದು. ಮ್ಯಾನೇಜ್ಮೆಂಟ್ ಟೆಕ್ನಿಕ್ ಏನಂದರೆ, ಕೀಪ್ ದ ಎಂಡ್ ಇನ್ ಮೈಂಡ್. ಆ ಮಗು ಮುಂದೆ ಕೆಲವು ಕನಸುಗಳನ್ನು ಬಿತ್ತಿ, ಕೆಲವು ಕನಸುಗಳನ್ನು ಬಿತ್ತಿ. ಸಿ, ಆ ಮಗುಗೆ ಹೇಳಬೇಕು, ನೋಡಪ್ಪ ನೀನು ಏನು ಮಾಡಬೇಕು ಅಂತಿದ್ಯಾ, ನೀನು ಒಂದು ಸೋಲ್ಜರ್ ಆಗಬೇಕು ಅಂತೀಯ, ಇಂಜಿನಿಯರ್ ಆಗಬೇಕು ಅಂತೀಯ, ಡಾಕ್ಟರ್ ಆಗಬೇಕು ಅಂತೀಯ, ಮತ್ತೊಂದಾಗಬೇಕು ಅಂತೀಯ, ಏನೇನೋ ಆಗಬೇಕು ಅಂತೀಯ. ಸೊ ಈ ಎಲ್ಲವನ್ನು ಮಾಡಬೇಕು ಅಂದರೆ, ಈಗ ನಾನು ಇಲ್ಲಿಂದ ಯಾವುದು ಉಡುಪಿಗೆ ಹೋಗಬೇಕು ಅಂತೀನಿ, ಉಡುಪಿಯಿಂದ ಮಂಗಳೂರಿಗೆ ಹೋಗಬೇಕು ಅಂತೀನಿ, ಮಂಗಳೂರಿಂದ ಬೆಂಗಳೂರಿಗೆ ಹೋಗಬೇಕು ಅಂತೀನಿ, ಇದೆಲ್ಲ ಆಗಬೇಕು ಅಂದರೆ ಫಸ್ಟ್ ಆಫ್ ಆಲ್ ನಾನೊಂದು ಬಸ್ಸನ್ನು ಕ್ಯಾಚ್ ಮಾಡಬೇಕಲ್ವೇ. ಅಂದರೆ ಮಗು ಹೇಳಬೇಕು, ನೀನು ಮಿನಿಮಮ್ SSLC ಪಾಸ್ ಮಾಡಿದ್ರೆ ಮುಂದಕ್ಕೆ ಇದೆಲ್ಲ ಮಾಡ್ಕೋಬೋದು. ಸೊ ನಿನ್ನ ನಿನ್ನ ದೊಡ್ಡ ದೊಡ್ಡ ಗುರಿಗಳೆಲ್ಲ ಲಾಂಗ್ ಲಾಂಗ್ ಜರ್ನಿ, ಬಹಳ ಲಾಂಗ್ ಜರ್ನಿ ಇದೆ. ಮೊದಲನೇ ಒಂದು ಸ್ಟೆಪ್ ಇಡು, ಒಂದು ಸ್ಟೆಪ್ ಇಡು. ಸೊ ಈಗ ನನಗನ್ಸುತ್ತೆ ಮಕ್ಕಳ ಜೊತೆನಲ್ಲಿ ಪೇರೆಂಟ್ಸು ಖಂಡಿತ ಒಂದು 10 ನಿಮಿಷ ಕಾಲು ಗಂಟೆ ಯಾರಾದರೂ ಕ್ವಾಲಿಟಿ ಟೈಮನ್ನು ಸ್ಪೆಂಡ್ ಮಾಡೋರು ಕೆಲವು ದೊಡ್ಡ ದೊಡ್ಡ ಕಥೆಗಳನ್ನು ಹೇಳ್ಬೋದು ಅನಿಸುತ್ತೆ. ಕೆಲವು ದೊಡ್ಡ ಕಥೆಗಳಲ್ಲ ಸಣ್ಣ ಮೋಟಿವೇಟಿಂಗ್ ಸ್ಟೋರೀಸನ್ನು ಹೇಳ್ಬೋದು. ಈಗ ಸ್ವಾಮಿ ವಿವೇಕಾನಂದರು ಒಂದು ಸಲ ಒಂದು ಬೆಟ್ಟ ಹತ್ತುತ್ತಾ ಇದ್ದರಂತೆ, ಅವ್ರ ಜೊತೆಯಲ್ಲಿ ಬೇರೆ ಬೇರೆ ಸೋದರ ಸನ್ಯಾಸಿಗಳಿದ್ರಂತೆ. ಒಬ್ಬರು ಸ್ವಲ್ಪ ವಯಸ್ಸಾದಂಥ ಸನ್ಯಾಸಿ ಒಂದು ಹಂತದಲ್ಲಿ ಸುಸ್ತಾಗ್ಬಿಟ್ಟು ಬಾಯಿ ನನ್ನ ಕೈಯಲ್ಲಿ ಆಗೋದಿಲ್ಲ ಅಂತ ಹಿಂದೆ ಬಿದ್ದರಂತೆ. ವಿವೇಕಾನಂದರು ಅವರನ್ನು ನಿಲ್ಲಿಸಿ ಬೆನ್ ತಟ್ಟಿ ಒಂಚೂರು ಹಿಂದಕ್ಕೆ ನೋಡಿ ಅಂತ. ಹಿಂದಕ್ಕೆ ಯಾಕೆ ನೋಡಬೇಕು, ಅಲ್ಲಲ್ಲ ಹಿಂದಕ್ಕೆ ನೋಡಿ ಒಂಚೂರು, ಆ ಹಿಂದೆ ಇರೋ ಬೆಟ್ಟಗಳನ್ನೆಲ್ಲ ನೀವೇ ಹತ್ತಿರೋದು, ಅಷ್ಟು ಬೆಟ್ಟಗಳನ್ನು ಹತ್ತಿದಂತ ನಿಮ್ಮ ಕೈಲಿ, ಮುಂದೆ ಹತ್ತಕ್ಕಾಗಲ್ಲ. ಆ ವಿವೇಕಾನಂದರು ಪರಿವರಾಜಕ ಅಂತ ಇದರಲ್ಲಿ ಅವರ ಬಯೋಗ್ರಫಿನಲ್ಲಿ ಬರೀತಾರೆ, ನನಗಿಂತ ಒಂದು ಬೆಟ್ಟನ ಹೆಚ್ಚು ಹತ್ತದ ಸನ್ಯಾಸಿ ಅಂತ. ಸೊ ಮಗುಗೆ ಈ ಥರನೂ ಹೇಳ್ಬೋದು, ನೋಡಪ್ಪ ನೀನು 8th ಮುಗಿಸಿದ್ಯಾ, 9th ಮುಗಿಸಿದ್ಯಾ, 10th ಸ್ಟ್ಯಾಂಡರ್ಡ್ ಮುಗಿಯುತ್ತೆ ತಾನಾಗಿ, ನಿನ್ನ ಕೈಲಿ ಸಾಧ್ಯ ಇದೆ. ಸೊ ಈ ಥರ ಮೋಟಿವೇಟಿಂಗ್ ಮಗು ಮುಂದೆ, ಕೀಪ್ ದ ಎಂಡ್ ಇನ್ ಮೈಂಡ್, ನಿನ್ನ ಗುರಿಗಳನ್ನು ಸಾಧನೆ ಮಾಡೋದು ಸಾಧ್ಯತೆಗಳಿದೆ. ನಿನ್ನ ಥರನೇ ನಾವೆಲ್ಲ ಕಷ್ಟಪಟ್ವಿ, ನಾವ್ಯಾರು ಮೇಲೆ ಬಂದವರಲ್ಲ. ಈ ಥರ ಕೆಲವು ಸ್ಟೋರಿಗಳನ್ನು ಹೇಳೋದ್ರ ಮೂಲಕ, ಕೆಲವು ನೈಜ ಕಥೆಗಳನ್ನು ಹೇಳೋದ್ರ ಮೂಲಕ ಮಕ್ಕಳ ಜೊತೆಯಲ್ಲಿ ಕ್ವಾಲಿಟಿ ಟೈಮನ್ನು ಸ್ಪೆಂಡ್ ಮಾಡಿ, ಖಂಡಿತ ಮಕ್ಕಳ ಮುಂದೆ ಕನಸುಗಳನ್ನು ಬಿತ್ತಿ, ಆ ಕನಸುಗಳಿಗೆ ಹೇಗೆ ಸಾಕಾರಗೊಳಿಸಬೇಕು ಅಂತ ಸ್ಟೆಪ್ಸನ್ನು ಹೇಳಿಕೊಡಿ.
ಸುಮ್ಮನೆ ದೊಡ್ಡ ದೊಡ್ಡ ಕನಸುಗಳನ್ನು ಹಾಕೋದ್ರಿಂದ ಪಾಪ ಮಗು ಅದಕ್ಕೂ ಕಷ್ಟಪಡ್ಬೋದು. ಫಾಲ್ಸ್ ಇಮೇಜಸ್ಸನ್ನು ಬೆಳೆಸ್ಕೊಳ್ಳೋದು ಬೇಡ. ಈ ಥರದಲ್ಲಿ ಖಂಡಿತ ಮಕ್ಕಳ ಮೇಲೆ ಪರಿಣಾಮ ಭಾಳ ಮಾಡಬಹುದು. ಮೇಡಮ್, ಈಗ ಸಾಧಾರಣ ಮಕ್ಕಳ ಒಂದು ನಾರ್ಮಲ್ ಕಂಪ್ಲೇಂಟ್ ಅಂದರೆ ನನಗೆ ನೆನಪು ಶಕ್ತಿ ಇಲ್ಲ, ಓದಿದ್ದು ನೆನಪಿಗೆ ಬರುವುದಿಲ್ಲ, ಕನ್ಫ್ಯೂಷನ್ ಆಗುತ್ತೆ ಅಂತೇಳಿ. ನೆನಪು ಅಂತ ಹೇಳುವಾಗ ತಾಯಿಯಂದಿರು ಹುಡುಕುದು ಒಂದಲಗ, ಎಲ್ಲಿ ಉಂಟು ಎಲ್ಲಿ ಎಲ್ಲಿ ಅಲ್ಲಿ ಇಲ್ಲಿ ಅಂತೇಳಿ. ಈ ಸಂದರ್ಭದಲ್ಲಿ ನೀವು ದಿನಪತ್ರಿಕೆಗಳನ್ನು ಅಥವಾ ಯಾವುದೇ ಮಾಧ್ಯಮ ನೋಡಿದರೆ ಅದರಲ್ಲಿ ಈ ಮದ್ದು ನೆನಪಿಗೆ, ಈ ಇದು ಟಾನಿಕ್ ಇದಕ್ಕೆ ಅಂತ ಬರುತ್ತೆ, ಅಥವಾ ಡಾಕ್ಟರ್ಸ್ಗಳು ಈ ಟೈಮ್ನಲ್ಲಿ ತಮ್ಮ ವಿಚಾರಗಳನ್ನು ಹೊರಗೆ ಹಾಕ್ತಾರೆ. ಈ ಟ್ಯಾಬ್ಲೆಟ್ಸ್ಗಳು ಅಥವಾ ನಿಮ್ಮ ಒಂದಲಗ ಹೇಳುವುದಲ್ಲ, ಇದನ್ನೆಲ್ಲ ಕೊಟ್ಟು ತೊಂಡೆಕಾಯಿಯಲ್ಲಿ ಕಡಿಮೆ ಇದೆ, ಇದರಲ್ಲಿ ಹೇಳುವಂಥದ್ದು ಎಮ್ಮೆ ಹಾಲು ಒಳ್ಳೇದಲ್ಲ, ಈ ಎಲ್ಲ ಗಿಮಿಕ್ಸ್ಗಳಿಗೆಲ್ಲ ಹೋಗ್ತಾರೆ, ಎಷ್ಟು ಸರಿ ಇದು? ಈಗ ಸಡನ್ ಆಗಿ ಫುಡ್ ಚೇಂಜ್ ಆದರೆ ಮಗುವಿನ ಹೆಲ್ತಿನ ಮೇಲೆ ಸಮಸ್ಯೆ ಬೀಳುತ್ತದೆ, ಎಷ್ಟು ಸರಿ ಇದು? ಇದು ತೀರಾ ತಪ್ಪು. ಮೆಮೊರಿ ಪವರ್ ಕಮ್ಮಿ ಕೆಲವು ಮಕ್ಕಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಎಲ್ಲ ಮಕ್ಕಳ ಮೆಮೊರಿ ಒಂದೇ ರೀತಿ ಇರುವುದಿಲ್ಲ. ಕೆಲವರಿಗೆ ಗ್ರಾಸ್ಪಿಂಗ್ ಪವರ್ ಕೆಪಾಸಿಟಿ ವೆರಿ ಫಾಸ್ಟ್, ಕೆಲವರಿಗೆ ಸ್ವಲ್ಪ ಎರಡು ಸಲ ಓದಬೇಕಾಗ್ತದೆ ಒಂದು ಸಬ್ಜೆಕ್ಟನ್ನು, ಹಾಗಾಗಿ ಸ್ವಲ್ಪ ಕಮ್ಮಿ. ಆದರೆ ಒಂದೇ ಲಗದಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿದವರು ಇದ್ದಾರೆ. ಅದು ಈ ಕಾಲದಲ್ಲಿ ಕೊಡುವುದಲ್ಲ, ಈ ಕಾಲದಲ್ಲಿ ಎಟ್ ಪ್ರೆಸೆಂಟ್ ಕೊಟ್ಟರೆ ಪ್ರಯೋಜನ ಇಲ್ಲ. ಅದು ಪೂರ್ವಕವಾಗಿ ನಾವು ಕೊಡ್ತಾ ಬಂದರೆ ಇಟ್ ದ ಬೆನಿಫಿಟ್ ಇಸ್ ದೇರ್. ಸಡನ್ ಆಗಿ ಏನ್ ಮಾಡಿದ್ರು ಏನ್ ಪ್ರಯೋಜನ ಇಲ್ಲ. ನೀನು ಓದು, ನಿನ್ನ ಶ್ರಮ ಮುಖ್ಯ ಬರ್ತದೆ. ಇಡೀ ದಿವಸ ಪುಸ್ತಕ ಇಟ್ಕೊಂಡು ಕೂತ್ಕೊಳ್ಬೇಡ. ಒಂದು 10 ನಿಮಿಷ ಎಂಥದಕ್ಕಾದ್ರೂ ಬೇರೆಕ್ಕೆ ಒಂದು ಟೈಮ್ ಸ್ಪೆಂಡ್ ಮಾಡು, ವಿಚ್ ಗಿವ್ಸ್ ಯು ಎಂಟರ್ಟೈನ್ಮೆಂಟ್. ಒಂದು ಮ್ಯೂಸಿಕ್ ಕೇಳು, ಒಂದು ಡಾನ್ಸ್ ಮಾಡು, ಇಲ್ಲ ಪೇಂಟಿಂಗ್ ಮಾಡು, ಡ್ರಾಯಿಂಗ್ ಮಾಡು, ಆಟಕ್ಕೆ ಹೋಗು, ಟಿವಿ ನೋಡು. ಟಿವಿ ಒಂದು ಬೇಡ. ಟಿವಿ ಟಿವಿ ನೋಡ್ಲಿ, ಆದ್ರೆ ಧಾರಾವಾಹಿಗಳನ್ನು ಬಿಟ್ಟು ಒಂದು ಡಿಸ್ಕವರಿ. ತಾಯಿಯಂದ್ರೆ ನೋಡ್ಬೇಕಾದ್ರೆ ರಾತ್ರಿ ನೋಡ್ಬೇಡಿ, ಮಕ್ಕಳು ಶಾಲೆಗೆ ಹೋದ ನಂತರ ಬೆಳಿಗ್ಗೆ ನೋಡಿ, ರಿಪೀಟ್ ಬರುತ್ತೆ. ಮಕ್ಕಳಿಗೆ ನೀವು ನಾನು ಟಿವಿ ಸೀರಿಯಲ್ ನೋಡೋದಿಲ್ಲ, ಅದಕ್ಕಾಗಿ ಹೇಳ್ತಾ ಇದ್ದೇನೆ. ನೀವು ಸಂಜೆ ಹೊತ್ತು ರಾತ್ರಿ ಎಲ್ಲ ಟಿವಿ ಆನ್ ಮಾಡಿಟ್ಟು ಮಕ್ಕಳ ಎದುರಿಗೆ ದಯವಿಟ್ಟು ಸೀರಿಯಲ್ ನೋಡಬೇಡಿ. ಅಲ್ಲಿ ಇವರು ಪಾಠ ಓದ್ತಿದ್ರೆ ಅಲ್ಲಿ ಲಕ್ಷ್ಮೀ ಬಾರಮ್ಮ ಅಂತ ಹೇಳಿದ ಕೂಡಲೇ ಮೈಂಡ್ ಡೈವರ್ಟ್ ಆಗಿ ಹೋಗ್ತದೆ ಮಕ್ಕಳಿಗೆ. ಆದ ಕಾರಣ ಪೇರೆಂಟ್ಸ್ ನಾವು ಒಂದು ಸ್ವಲ್ಪ ಸಮಯ ಅವರಿಗೆ ತಕ್ಕ ತ್ಯಾಗ ಮಾಡಿದರೆ ಅವರು ಅಟ್ಲೀಸ್ಟ್ ಓದುವಾಗ ನಾವು ಅವರೊಟ್ಟಿಗೆ ಹತ್ತಿರ ಕೂತ್ಕೊಂಡು ಕೇಳ್ತಾ ಇದ್ರೆ ಅವರಿಗೂ ಒಂದು ಇಂಟ್ರೆಸ್ಟ್ ಬರ್ತದೆ. ಅಮ್ಮ ಪೇರೆಂಟ್ಸ್ ಇದ್ದಾರೆ, ನಾವು ಓದುವ, ನಮಗೋಸ್ಕರ ಅವ್ರು ಕೂತ್ಕೊಂಡಿದ್ದಾರೆ ಅಂತ ನಾವು ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡಿದರೆ ನಮ್ಮ ಮಕ್ಕಳು ನಮ್ಮ ಪರಿಶ್ರಮಕ್ಕೆ ಅವರ ಪರಿಶ್ರಮಕ್ಕೆ ಉತ್ತಮ ಫಲಿತಾಂಶ ಸಿಗ್ತದೆ ಅಂತ. ಸರಿ ಸರಿ ಸರಿ. ಒಂದೆರಡು ಮಗು ಇರೋದು ಸರ್. ಹೌದು, ನೀವು ಹೇಳ್ತೀರಿ ಪ್ರೆಷರ್ ಹಾಕಬೇಡಿ ಅಂತೇಳಿ. ಆಡಳಿತ ಮಂಡಳಿ ಇಲ್ಲ, ನಮಗೆ 100% ಬರಬೇಕು, ನಮಗೆ ಅಡ್ಮಿಷನ್ಸ್ ಆಗಬೇಕು. ಬಿ ಅವರು ಹೇಳ್ತಾರೆ ಬ್ರಹ್ಮಾವರ ವಲಯ ಉಡುಪಿ ಜಿಲ್ಲೆಯಲ್ಲಿ ಫಸ್ಟ್ ಬರಬೇಕು. ಸೊ ಪ್ರೆಷರ್ ಇಸ್ ಬಿಲ್ಡಿಂಗ್ ಅಪ್. ನಿಮಗೂ ಕೂಡ ಪ್ರೆಷರ್ ಇದೆ. ನನಗೂ ಪ್ರೆಷರ್ ಇದೆ ನಿಮ್ಮ. ಸೊ ಹೀಗೆ ಒಂದೊಂದು ಪ್ರೆಷರ್ನಲ್ಲಿ ಇರುವಂಥ ಸಂದರ್ಭದಲ್ಲಿ ಈ ಪ್ರೆಷರ್ ಅದನ್ನು ಬಿಟ್ಟು ಬಿಡುವ ಒಂದು ಮಗುವನ್ನು ನಾವೀಗ ಮುಂದಿನ ಆತನ ಶೈಕ್ಷಣಿಕ ಜೀವನಕ್ಕೆ ಒಂದು ಬುನಾದಿ. ಶೈಕ್ಷಣಿಕ ಮಾತ್ರ ಅಲ್ಲ, ಆತನ ಇಡೀ ಜೀವನಕ್ಕೆ ಇದೊಂದು ಬುನಾದಿ. ಹೀಗೆ ಇರುವಂಥ ಸಂದರ್ಭದಲ್ಲಿ ಸಮಾಜ ಅಥವಾ ಎಲ್ಲಿ ಸೊಸೈಟಿಯಲ್ಲಿ ಇರ್ತಾನೆ ಅವ ಯಾವ ರೀತಿಯಲ್ಲಿ ಸ್ಪಂದನೆಯನ್ನು ಕೊಡಬೇಕು? ಬಹಳ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ. ನಾವು ಒಂದು ಸೆಗ್ಮೆಂಟೆಡ್ ವ್ಯೂನಲ್ಲಿ ನೋಡ್ತಾ ಇದ್ದೀವಿ ಅಂತ ಕಾಣುತ್ತೆ. ಈಗ ಹೆಚ್ಚು ಕಮ್ಮಿ ಏನು ಬಿ ಆಲ್ ಆ್ಯಂಡ್ ಎಂಡ್ ಆಲ್. ಈಗ 10th class ಬಂದಂಥ ಮಗುಗೆ 10th class ಪಾಸಾಗಬೇಕು, ಅದರಲ್ಲೂ ಇಷ್ಟು ಪರ್ಸೆಂಟ್ ತೊಗೊಂಡು ಪಾಸಾಗಬೇಕು, ಇಷ್ಟು ತೊಗೊಂಡು ಪರ್ಸೆಂಟ್ ಪಾಸಾಗ್ತಾ ಇದ್ದ ಹಾಗೆ ಅವನು ಇಂಥ ಕಾಲೇಜ್ಗೆ ಹೋಗಿ ಸೇರ್ಕೋಬೇಕು, PCMB ತೊಗೋಬೇಕು, ಇವನು ಇದರಲ್ಲಿ ಇಂಜಿನಿಯರಿಂಗ್ ಸೇರ್ಕೋಬೇಕು, ಮೆಡಿಕಲ್ ಸೇರ್ಕೋಬೇಕು. ಇದು ಬಿ ಆಲ್ ಆ್ಯಂಡ್ ಎಂಡ್ ಆಲ್ ಅಲ್ಲ, ಇದು ಜೀವನದ ಪರಮೋದ್ದೇಶ ಚರಮೋದ್ದೇಶ ಅಲ್ಲ. ಇದರಲ್ಲದಲ್ಲೇ ಜೀವನದಲ್ಲಿ ಬೇಕಾದಷ್ಟು ವ್ಯವಸ್ಥೆಗಳಿದ್ದಾವೆ. ಅಕಸ್ಮಾತ್ ಫೇಲ್ ಆದರೆ ಏನು ಮಾಡಬೇಕು, ಅಕಸ್ಮಾತ್ ಕಮ್ಮಿ ಬಂದರೆ ಏನು ಮಾಡಬೇಕು? ಮಗುಗೆ ನಾವು ಈ ವಿಚಾರದಲ್ಲೂ ನಾವು ತೀರಾ ಏರಿಯಾನ ಬಿಟ್ಟಿಲ್ಲ. ಅಕಸ್ಮಾತ್ ಸಿ ನನ್ನ ಜೀವನದ ಚರಮ ಉದ್ದೇಶ ನಾನು ಇಲ್ಲ ಅಂದರೆ ಲೈಫೇ ಇಲ್ಲ, ಖಂಡಿತವಾಗಲೂ ಇಲ್ಲ. ಲೈಫ್ ನನಗೆ ಅನಂತವಾದ ಲೈಫ್ ಇದೆ. ಜೀವನ ಖಂಡಿತ ಪಾಸಾಗೋದಷ್ಟೇ ಮುಖ್ಯ, ಇದರ ಜೊತೆಯಲ್ಲಿ ಜೀವನ ಇದೆ. ಅದಕ್ಕೆ ಆ ಮಕ್ಕಳಿಗೆ ಬೇರೆ ಬೇರೆ ತೋರಿಸ್ತಾ ಇದೆ. ನೀವು ಅಕಸ್ಮಾತ್ PUC ಸೇರ್ಕೊಳ್ಳೋಕ್ಕಾಗಲಿಲ್ಲ, SSLC ಫೇಲ್ ಆಯಿತು, ಮತ್ತೇನು ಮಾಡ್ಬೋದು? ಜೂನ್ ತಿಂಗಳಲ್ಲಿ ಮತ್ತೊಂದು ಪರೀಕ್ಷೆ ಇದೆ. ಈಗ ಅಕ್ಟೋಬರ್ ತನಕ ವೇಟ್ ಮಾಡಬೇಕು, ಈಗ ಅಕ್ಟೋಬರ್ ತನಕ ವೇಟ್ ಮಾಡಬೇಕಾಗಿಲ್ಲ. ಒಂದು 3 ಪೇಪರ್ ಪಾಸ್ ಆಯಿತು, ಆರಾಮಾಗಿ 3 ಮತ್ತೆ 1 ತಿಂಗಳಲ್ಲಿ ಪರೀಕ್ಷೆ ಅಟೆಂಡ್ ಮಾಡ್ಬೋದು.
ಅಕಸ್ಮಾತ್ ಆಗ ಪಾಸ್ ಆದರೂ ಫೇಲ್ ಆದ್ರೂ ಮತ್ತೆ ಮುಂದಿನ ವರ್ಷ ಇದೆಯಪ್ಪ ಜೀವನದ ಇದು ಕೊನೆಯ ಉದ್ದೇಶ ಅಲ್ಲ. ಭಾಳ ಮುಖ್ಯವಾಗಿ ಅಲ್ವಿನ ಅವರು ಭಾಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಈಗ ಸಚಿನ್ ತೆಂಡೂಲ್ಕರ್ ಅಂತ ಕ್ರಿಕೆಟಿನ ದೇವರು, ಭಾರತರತ್ನ ಕ್ರಿಕೆಟ್ ದೇವರು, ಎಲ್ಲ ರೆಕಾರ್ಡ್ಗಳು ಎಲ್ಲ ಅವ್ರ ಕೈಗೆ, ರಾಜ್ಯಸಭಾ ಮೆಂಬರ್ ಕೂಡ ಆದ್ರು. ಅವ್ರು ಯಾವ ಪರ್ಸೆಂಟೇಜ್ ತಗೊಂಡಿದ್ರು ಸರ್? ಎಸ್ ಎಲ್ ಸಿ ಪಾಸ್ ಆಗಲಿಲ್ಲ. ನಮ್ಮ ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರು ಮೂರನೇ ಕ್ಲಾಸ್ ಪಾಪ ನಾಲ್ಕನೇ ಕ್ಲಾಸ್ಗೆ ಹೋಗಲೇ ಇಲ್ಲ. ಅಂಥ ದೇವರುಗಳೆಲ್ಲ ನಮ್ಮ ಕಣ್ಣೆದುರಿಗಿದ್ದಾರೆ. ಮಕ್ಕಳೇ ಖಂಡಿತ ಮುಖ್ಯ ಪಾಸ್ ಆಗೋದು. ನಾನು ಇದರಲ್ಲಿ ಹೇಡಿಯಾಗಿ ಓದಲೇ ಸೋಮಾರಿಯಾಗಿ ಕಾಲ ಕಳೆದರೆ ಖಂಡಿತ ಭಗವಂತನ ನಮ್ಮನ್ನು ಒಪ್ಪಲ್ಲ. ಆದರೆ ಅಕಸ್ಮಾತ್ ಫೇಲ್ ಆದರೆ ಜೀವನದ ಕೊನೆಯ ಉದ್ದೇಶ ಅಲ್ಲ. ಯಾವುದೇ ಕಾರಣಕ್ಕೂ ಅನಾಹುತ ಮಾಡ್ಕೋಬೇಡಿ. ಇದು ಪ್ರಾಮಾಣಿಕವಾದ ಪ್ರಯತ್ನ ಮಾಡಿ. ಜೀವನ ಅನಂತವಾಗಿದೆ. ಎಸ್ ಎಲ್ ಸಿ ಫೇಲ್ ಆದರೆ ಮತ್ತೊಂದು ಹತ್ತಾರು ಕೋರ್ಸ್ಗಳು ನಿಮ್ಮನ್ನು ಕಾದಿರುತ್ತೆ. ನೂರಾರು ಥರದ ಜೀವನ ಮಾಡಬಹುದು. ಭಗವಂತನ ಸೃಷ್ಟಿ ಭಾಳ ದೊಡ್ಡದಾಗಿದೆ. ದಯವಿಟ್ಟು ಯಾವುದೇ ಕಾರಣಕ್ಕೂ ಮನಸ್ಸಿಗೆ ನೊಂದ್ಕೋಬೇಡಿ. ಭಾಳ ಅವಕಾಶಗಳ ಬಾಗಿಲು ಹೆಬ್ಬಾಗಲು ನಿಮ್ಮ ಖಂಡಿತ ತೆರೆದಿರುತ್ತೆ ಅನ್ನೋದು ನನ್ನ ಉದ್ದೇಶ ಸರ್. ಸರಿ, ಎಸ್ ಎಲ್ ಸಿ ಪರೀಕ್ಷೆ ಸಿದ್ಧತೆಯ ಬಗ್ಗೆ ವಿದ್ಯಾರ್ಥಿಯ, ಪೋಷಕರ, ಶಿಕ್ಷಕರ, ಆಡಳಿತ ಮಂಡಳಿಯ, ಸಾರ್ವಜನಿಕ ಶಿಕ್ಷಣ ಇಲಾಖೆ ಎಲ್ಲರ ಒಂದು ವಿಚಾರವನ್ನು ನಮ್ಮ ವೀಕ್ಷಕರಿಗೆ ಮನದಟ್ಟು ಮಾಡಿಕೊಂಡ್ರಿ. ಮತ್ತು ಸುಮನ ಮೇಡಮ್ರವರು ಆ್ಯಸ್ ಎ ಪ್ಯಾರೆಂಟ್ ಯಾವರೆಲ್ಲ ನಾವು ವಿಚಾರವನ್ನು ತೆಗೆದುಕೊಳ್ಳಬೇಕು, ಮಗುವಿನ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ಪೋಷಕರ ಪಾತ್ರ ಹೇಗಿರಬೇಕು ಮತ್ತು ಈಗಿನ ಮಕ್ಕಳು ಹೇಗಿದ್ದಾರೆ ಎಂಬುದಾಗಿ ನಮ್ಮ ವೀಕ್ಷಕರಿಗೆ ಮನದಟ್ಟು ಮಾಡಿಕೊಂಡ್ರಿ. ತಮಗಿಬ್ಬರಿಗೂ ಕೂಡ ಸ್ಟುಡಿಯೋ ವತಿಯಿಂದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮಸ್ಕಾರ ಸರ್. ಆತ್ಮೀಯರೇ, ಇದು ಇಂದಿನ 6 PM ಲೈವ್. ಮುಂದಿನ ಸೋಮವಾರ ಮತ್ತೊಂದು ವಿಷಯದೊಂದಿಗೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ. ನಮಸ್ತೆ.